ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ ಹಲ್ಲೆಲೂಯಾ. ಹೇಗಿದ್ದೀರಾ? ನಿಮಗಾಗಿ ಪ್ರಾರ್ಥಿಸಿದ್ದೀನಿ, ಈಗ ಮತ್ತೊಮ್ಮೆ ಪ್ರಾರ್ಥಿಸ್ತೀನಿ. ಯೇಸುವೆ, ನಿಮ್ಮ ನಾಮದಲ್ಲಿ ಇದನ್ನು ನೋಡುತ್ತಿರುವ ಪ್ರತಿಯೊಬ್ಬ ವ್ಯಕ್ತಿಯನ್ನು ಆಶೀರ್ವದಿಸಿ, ಎಲ್ಲ ಕೇಡುಗಳಿಂದ ಬಿಡುಗಡೆ ಕೊಡಿ. ನೋವಿನ ಆತ್ಮ, ಶಾಪದ ಆತ್ಮ, ರೋಗದ ಆತ್ಮ, ಎಲ್ಲ ದುಷ್ಟಾತ್ಮಗಳು ಯೇಸು ನಾಮದಲ್ಲಿ ಬಿಟ್ಟು ಹೋಗಲಿ. ಯೇಸುವಿನ ಶಿಲುಬೆ ಮರಣದ ಶಕ್ತಿ, ಯೇಸುವಿನ ಪುನರುತ್ಥಾನದ ಶಕ್ತಿ ನಮ್ಮ ಕುಟುಂಬದ ಮೇಲೆ ಹಿಡಿದು ಬರಲಿ. ನಮ್ಮನ್ನು ನೋಯಿಸಿದವರು ಆಶೀರ್ವಾದ ಹೊಂದಲಿ, ನಮ್ಮನ್ನು ಹೊಡೆದವರು ಆಶೀರ್ವಾದ ಹೊಂದಲಿ, ನಮ್ಮನ್ನು ಶಪಿಸಿದವರು ಆಶೀರ್ವಾದ ಹೊಂದಲಿ. ಯೇಸು ನಾಮದಲ್ಲಿ ನಮ್ಮ ಕೈಗಳು ಕೊಡುವ ಕೈಯಾಗಲಿ. ಯೇಸು ನಾಮದಲ್ಲಿ ನಮ್ಮ ಕುಟುಂಬ ಆನಂದವಾಗಲಿ, ಸ್ವರ್ಗವಾಗಲಿ, ಯೇಸುವಿನ ಸಾನ್ನಿಧ್ಯ ಇರಲಿ. ಯೇಸು ನಾಮದಲ್ಲಿ ಆಮೆನ್. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಇವತ್ತು ನಾನು ಹೇಳುವ ವಾಕ್ಯ ಜ್ಞಾನೋಕ್ತಿ 19:17, ಬಡವರಿಗೆ ತೋರಿದ ದಯೆ ಮತ್ತು ದಾನ ಅದು ಸರ್ವೇಶ್ವರನಿಗೆ ಕೊಟ್ಟ ಸಾಲ. ಜ್ಞಾನೋಕ್ತಿ 19:17. ನಾವು ಕ್ರೈಸ್ತರು ಅಂದರೆ ಕೊಡುವವರು, ಇದ್ದವರಿಗೆ ಕೊಡುವವರನ್ನ ಇಲ್ಲದವರಿಗೆ ಕೊಡುವವರು ನಾವು. ನನಗೆ ಚೆನ್ನಾಗಿ ನನ್ನ ಅರಿವಿಗೆ 20 ವರ್ಷದ ಹಿಂದೆ ನಾವು ಮೆಡ್ರಾಸಿನ ಚೆನ್ನೈನ ಶಾಂತ ಹೋಮ್ ಚರ್ಚ್ನಲ್ಲಿ ಧ್ಯಾನ ಕೊಟ್ಟ ಫಾದರ್ ಮ್ಯಾಥ್ಯೂ ನಾಯಕನ್ ಪರಂಬಿಲ್, ಅಗಸ್ಟಿನ್ ಮುಂಡೆಕಾಡ್, ನಾನು ಎಲ್ಲ ಸೇರಿ ಅದ್ದೂರಿ 25,000 ಜನ ಸೇರಿದ್ದಾರೆ. ಧ್ಯಾನಕೂಟ ಮಾಡ್ತಾ ಇದ್ದಾರೆ. ಮಧ್ಯಾಹ್ನ ಆರಾಧನೆ ಸಮಯ, ಯಾವುದೋ ಒಂದು ವ್ಯಕ್ತಿ ಹಿಂದ್ಗಳಿಂದ ಅಳ್ತಾ ದೇವ ಕರ್ತವೇ ಕರ್ತವೇ ಅಂತ ಓಡುವ ಒಂದು ಪರಮಪ್ರಸಾದದ ಮುಂದೆ ಅಡ್ಡ ಬಿದ್ದು ಅಳ್ತಾ ಇದ್ದಾರೆ, ಮಾತಾಡ್ತಿದ್ದಾರೆ, ದುಃಖ ತೋಡ್ಕೊಳ್ತಾ ಇದ್ದಾರೆ, ನಮಗೆ ಕೇಳಿಸ್ತಾ ಇಲ್ಲ. 25,000 ಜನರ ಸೌಂಡ್ ಮಧ್ಯದಲ್ಲಿ ಆದ್ರೆ ನನಗೆ ಕಾಣ್ತಾ ಇದೆ, ಬಹಳ ಗೋಳ ಅಂತ ಅಳ್ತಾ ಇದ್ದಾರೆ. ಫಾದರ್ ಅಗಸ್ಟಿನ್ ಮುಂಡೆಕರ್ ಹೇಳಿದ್ರು, ಅರ್ಧ ಗಂಟೆ ಆದ್ಮೇಲೆ ಅವ್ರು ಕರ್ಕೊಂಡು ಸ್ವಲ್ಪ ಸಮಾಧಾನ ಮಾಡು, ಕೌನ್ಸಿಲಿಂಗ್ ಮಾಡು. ಅವ್ರನ್ನ ಕರ್ಕೊಂಡೋದೆ, ಕರ್ಕೊಂಡೋಗಿ ಕೇಳಿದೆ, ನಿಮ್ಮ ಹೆಸರೇನು? ನನ್ನ ಹೆಸರು ಫ್ರಾಂಕೊ ಕುಂಜೆ, ನಾನು ಶ್ರೀಲಂಕಾದ ಕೊಲಂಬೋದಿಂದ ಬಂದಿದ್ದೀನಿ. ನಾನು ಕೇಳಿದೆ, ಏನು ಪ್ರಾಬ್ಲಮ್, ಯಾಕೆ ಇಷ್ಟು ಗೋಳಾಡ್ತಿದ್ದೀರಾ? ಅವರಂದರು, ಬ್ರದರ್, ನಾನು ಇವತ್ತೇ ಧ್ಯಾನಕೂಟಕ್ಕೆ ಬಂದಿರೋದು, ಪಕ್ಕ ಕ್ಯಾಥಲಿಕ್ ಚರ್ಚ್ನಲ್ಲಿ ಹುಟ್ಟಿದವನು ನಾನು, ಶ್ರೀಲಂಕಾದ ಅತಿ ದೊಡ್ಡ ಶ್ರೀಮಂತರಲ್ಲಿ ನಾನು ಒಬ್ಬ, ನನಗೆ ಸುಮಾರು 100 ಮನೆಗಳು ಮನೆಗೆ ಬರುತ್ತೆ, ಡ್ರೈ ಫಿಶ್ ಕೊಲಂಬೋ ಸಿಟಿಗೆ ಎಲ್ಲ ದೇಶಕ್ಕೆ ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡ್ತೀನಿ ನಾನು. ನನ್ನ ವಾಸಕ್ಕೆ 2-3 ಬಂಗ್ಲೆ ಇದೆ, ನನಗೆ 5 ಮಕ್ಕಳು, ನಾನು ಚರ್ಚೆಗೆ ಹೋಗ್ತಿರ್ಲಿಲ್ಲ, ದುಡಿಯೋದು ಹೇಗೆ? ದುಡ್ಡಿದ್ರೆ ಎಲ್ಲ, ಒಬ್ಬರು ಒಂದು ಪೈಸ ಕೊಟ್ಟವನಲ್ಲ, ಅಷ್ಟು ಹಣದ ದುರಾಸೆಯಿಂದ ನಾನು ತುಂಬಿದ್ದೆ. ಯಾರಿಗೂ ಒಂದು ಪೈಸ ಕೊಡಲ್ಲ, ಕಷ್ಟಪಟ್ಟು ದುಡಿದಿ ಫಲ ಸಿಗತ್ತೆ, ನಾ ಯಾರಿಗೂ ಮೋಸನೂ ಮಾಡಲ್ಲ, ಆದರೆ ಕೊಡಲ್ಲ. ಹೀಗೆ ಇದ್ದಾಗ ನನ್ನ 2 ಮಗ ಬೆನ್ಸನ್ ಶಾಲೆಗೆ ಹೋಗಿದ್ದ, ಅಲ್ಲಿಂದ ಕಾನ್ವೆಂಟಿಂದ ಸಿಸ್ಟರ್ ಫೋನ್ ಮಾಡಿದ್ರು, ನಿಮ್ಮ ಮಗ ಇದ್ದಕ್ಕಿದ್ದಂಗೆ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾನೆ, ಅನ್ಕಾನ್ಶಿಯಸ್ ಆಗಿದ್ದಾನೆ, ದಯವಿಟ್ಟು ಬೇಗ ಬನ್ನಿ. ತಕ್ಷಣ ಕಾರ್ ಮಾಡ್ಕೊಂಡು, ಮಕ್ಕಳು ಅಂದರೆ ಪ್ರಾಣ ಇವರಿಗೆ, ಕಾರ್ ಮಾಡಿಕೊಂಡು ಕಾರ್ ತಗೊಂಡೋಗಿ ನೋಡಿದ್ರೆ ಅವನಿಗೆ ಕಾನ್ಶಿಯಸ್ ಇಲ್ಲ. ತಕ್ಷಣ ಅವನನ್ನು ಕರ್ಕೊಂಡು ಆಸ್ಪತ್ರೆಗೆ ಹೋದ್ರು, ನವಲೋಕರತ್ನ ಅಂತಲೇ ಏನೋ ಆಸ್ಪತ್ರೆ, ಅಲ್ಲಿ ಡಾಕ್ಟರ್ ಎಲ್ಲ ಸ್ಕ್ಯಾನಿಂಗ್ ಮುಗಿಸಿದ್ರು, ಎಚ್ಚರ ಆಗ್ತಾ ಇಲ್ಲ. ಇವರೊಂದು ಡಾಕ್ಟರ್, ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ನನ್ನ ಮಗನಿಗಾಗಿ ಎಷ್ಟು ಕೋಟಿಗಟ್ಟಲೆ ಖರ್ಚಾಗಲಿ, ಅವ್ರು ನೋಡಂತಡ್ರಿ ನೋಡಂತಡ್ರಿ. ಫುಲ್ ಬಾಡಿ ಚೆಕ್ ಮಾಡಿದ್ರು, ಸ್ಕ್ಯಾನ್ ಮಾಡಿದ್ರು, ತುಂಬ ಸ್ಯಾಡ್ನೆಸ್ ಬ್ರದರ್, 6 ಟ್ಯೂಮರ್, ಇಷ್ಟು ದಪ್ಪದ ಇಷ್ಟು ಉದ್ದದ ಟ್ಯೂಮರ್ ತಲೆಯ ಬ್ರೈನ್ನಲ್ಲಿದೆ, 3 ಹೊರಗಿದೆ, 3 ಬ್ರೈನಿನ ಒಳಗಿದೆ, ಮೇಲಿಂದ ಕಟ್ ಮಾಡಿ ತೆಗಿಬಹುದು, ಬ್ರೈನಿನ ಒಳಗಿರೋದನ್ನ ಕಟ್ ಮಾಡಿದ್ರೆ ಅವರು ಉಳಿಯಲ್ಲ, ಇಲ್ಲ ಕೋಮಾಗ ಹೋಗ್ತಾನೆ, ಇಲ್ಲ ಲೈಫ್ ಲಾಂಗ್ ಪ್ಯಾರಲ ಸ್ಟ್ರೋಕ್ ಆಗುತ್ತೆ, ನಿಮಗೆ ಏನು ಮಾಡೋಕ್ಕಾಗಲ್ಲ, ನೀವು ತಕ್ಷಣ ಇಂಡಿಯಾ ಕರ್ಕೊಂಡೋಗ್ರಿ. ಇಂಡಿಯಾ ಚೆನ್ನೈಗೆ ಬಂದರು,
ಇಲ್ಲಿ ಯಾವುದೋ ಒಂದು ದೊಡ್ಡ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ರು. ಇವ್ರು ಡಾಕ್ಟರ್ ಹತ್ರ ಹೇಳಿದ್ರು ಎಷ್ಟು ಕೋಟಿ ಖರ್ಚಾದ್ರೂ ಪರವಾಗಿಲ್ಲ. ಅವರೆಲ್ಲ ರಿಪೋರ್ಟ್ ನೋಡಿದ್ರು. ನಮ್ಮ ಕೈಲಾಗಲ್ಲ, ಇಂಗ್ಲೆಂಡಿಗೆ ಕರ್ಕೊಂಡು ಹೋಗ್ತೀನಿ, ಕೆನಡಾಗೆ ಕರ್ಕೊಂಡು ಹೋಗ್ತೀನಿ, ಎಲ್ಲ ಕರ್ಕೊಂಡು ಹೋದ್ರು ಇಷ್ಟೇ. ನಾನು ಕೆನಡಾ ಡಾಕ್ಟರ್ಸ್, ಇಂಗ್ಲೆಂಡ್ ಡಾಕ್ಟರ್ಸ್ ಅವ್ರಿಗೆಲ್ಲ ಕನ್ಸಲ್ಟ್ ಮಾಡಿದೆ. ಇದನ್ನು ಕಳಿಸಿ ಸ್ಕ್ಯಾನಿಂಗ್ ಎಲ್ಲ ನೋಡಿ ಕನ್ಸಲ್ಟ್ ಮಾಡಿದೆ. ಅವರು ಅದೇ ಅಂತಿದ್ದಾರೆ, ಈಗಲೇ ಆಪರೇಷನ್ ಮಾಡಿ ಆ 3 ಇಂಚು ಬ್ರೈನಿನ ಮೇಲೆ ಬೆಳೆದಿದ್ದನ್ನು ಕಟ್ ಮಾಡಿ ತೆಗೀರಿ, ದೇವ್ರ ಮೇಲೆ ಭಾರ ಹಾಕ್ರಿ ಅಂತ ಹೇಳಿದ್ದಾರೆ. ಇಲ್ಲ ಬ್ರ ಡಾಕ್ಟ್ರೆ, ಎಷ್ಟು ಕೋಟಿ ಖರ್ಚಾಗಲಿ? ಡಾಕ್ಟರ್ ಸಿಬ್ಬಂದಿ ನಿನ್ನ ಕೋಟಿ ಅಲ್ಲ, ನಿನ್ನ ಲೈಫ್ನಲ್ಲಿ ದುಡಿದಿದ್ದೆಲ್ಲ ಹಾಕಿದ್ರು ನಿನ್ನ ಮಗ ಉಳಿಯಲ್ಲ. ಇನ್ನು ಕೋಟಿ ಕೋಟಿ ಅಂತ ಅಹಂಕಾರ ಪಡಬೇಡ. ಹೋಗು ಮೊದಲು ದುಡ್ಡು ಕಟ್ಬಾ, ಆಪರೇಷನ್ ಈಗಲೇ ಮಾಡ್ತೀನಿ, ಆದರೆ ಒಂದು ಪ್ರೇಯರ್ ಮಾಡು. ನಾನು ಹೇಳೋದಷ್ಟೇ, ಪ್ರಾರ್ಥಿಸು. ತಕ್ಷಣ ಅಡ್ಮಿಷನ್ ತಗೊಂಡ್ರು. ಇದಕ್ಕೆ ಆಪರೇಷನ್ ಥಿಯೇಟರ್ ತಗೊಂಡೋದ್ರು. ಅಲ್ಲಿದ್ದ ಸಿಸ್ಟರ್ ಹೇಳಿದ್ರು, ಬ್ರದರ್ ಫ್ರಾಂಕು, ಇಲ್ಲಿ ಪಕ್ಕದಲ್ಲೇ ಧ್ಯಾನ ನಡೀತಾ ಇದೆ, ಹೀಲಿಂಗ್ ಸರ್ವಿಸ್ ಇದೆ. ಫಾದರ್ ಮ್ಯಾಥ್ಯೂ ನಾಯ್ಕನ್ ಪರಮೇಲ್ ಬಂದಿದ್ದಾರೆ, ಅಗಸ್ಟಿನ್ ಮುಂಡೆ ಕಾರ್ಡ್ ಬಂದಿದ್ದಾರೆ, ಬ್ರದರ್ ಜಾರ್ಜ್ ತರಗನ್ ಬಂದಿದ್ದಾರೆ. ನೀವು ಹೋಗಿ ಪ್ರೇಯರ್ ಮಾಡಿ. ಇದು ಆಪರೇಷನ್ ಮುಗಿಯಕ್ಕೆ ಇಲ್ಲ ಅಂದ್ರೆ 6 ಅವರ್ಸ್ ಇಲ್ಲಿ ಕೂತ್ಕೊಂಡು ಹೇಳ್ತಾ ಇರಬೇಡಿ. ಈ ಕಾಂಪೌಂಡ್ ನೆಕ್ಸ್ಟ್ ಕಾಂಪೌಂಡ್ ಚರ್ಚ್ ಹೋಗಿ. ಅವಾಗ ನಾನು ಇಲ್ಲಿ ಬಂದೆ ಬ್ರದರ್, ಆರಾಧನೆಯಲ್ಲಿ ಫಸ್ಟ್ ಟೈಮ್ ದೇವ್ರ ಮುಂದೆ ಮಂಡಿ ಊರಿ ಕಣ್ಣೀರಿನಿಂದ ಪ್ರಾರ್ಥಿಸಿದೆ, ನನ್ನ ಮಗನನ್ನು ಕಾಪಾಡಿ, ನನ್ನ ಮಗ ನನಗೆ ಬೇಕು, ನನ್ನ ಮಗ ಬೇಕು ಪ್ರಾರ್ಥಿಸಿದೆ, ನೀವು ಪ್ರೇಯರ್ ಮಾಡಿ. ನಾನು ಫಾದರ್ ಸೆಲ್ ಸೇರಿ ಸಾಯಂಕಾಲ 6 ಗಂಟೆಗೆ ಅವ್ರ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥಿಸಿದ್ವಿ. ನನಗೆ ಮೆಸೇಜ್ ಇತ್ತು, ನೀವು ದೇವ್ರ ಕೆಲಸ ಮಾಡಿ, ದೇವರು ನಿಮ್ಮ ಕೆಲಸ ಮಾಡ್ತಾರೆ. ನೀವು ದೇವ್ರ ಕೆಲಸ ಮಾಡಿ. ಯೋಶುವ 1:5, ನಾನು ಮೋಶೆಯ ಸಂಗಡ ಇದ್ದಾಗೆ ನಿಮ್ಮ ಸಂಗಡವೂ ಇರುತ್ತೇನೆ. ಯೋಶುವ 3:5, ಇಂದು ನೀವು ನಿಮ್ಮನ್ನು ಶುದ್ಧ ಮಾಡಿಕೊಳ್ಳಿ, ನಾಳೆ ನಿಮ್ಮ ಜೀವನದಲ್ಲಿ ದೇವರು ಅದ್ಭುತ ಮಾಡ್ತಾರೆ. ಅವರಂದ್ರೆ ಆಯ್ತು, ನಾನು ದೇವ್ರ ಕೆಲಸ ಮಾಡ್ತೀನಿ, ಇನ್ಮೇಲೆ ನನ್ನ ಮಗನ ಉಳಿಸ್ಕೊಟ್ರೆ ನಾನು 1,00,000 ಬೈಬಲ್ ತಗೊಂಡೋಗಿ ಬಡವ್ರಿಗೆಲ್ಲ ಫ್ರೀ ಆಗಿ ಕೊಡ್ತೀನಿ, ನಾನು ಧ್ಯಾನಗಳನ್ನ ಅಲ್ಲೇ ಆರ್ಗನೈಸ್ ಮಾಡ್ತೀನಿ ಅಂತೆಲ್ಲ ಹೇಳಿದ್ರು. ಕೋಟಿಗಟ್ಟಲೆ ಹಣ ಇದೆ, ಆಸ್ತಿ ಇದೆ, ಆದರೆ ಹಣದಿಂದ ಆಸ್ತಿಯಿಂದ ಮಗನನ್ನು ಗೆಲ್ಲಕ್ಕಾಗಲಿಲ್ಲ. ಆಪರೇಷನ್ ಆಯಿತು. ಡಾಕ್ಟರ್ ಹೇಳಿದ್ರು 3 ಡೇಸ್ ಆಗಬೇಕು ಕಾನ್ಷಿಯಸ್ ಬರೋಕ್ಕೆ, ಆದರೆ ಆಪರೇಷನ್ ಆಗಿ 7 ಅವರ್ಸ್ನಲ್ಲಿ ಕಾನ್ಷಿಯಸ್ಗೆ ಬಂದ. 1 ವಾರದಲ್ಲಿ ಎದ್ದು ನಡೆದಾದ, ಆದರೆ ಮನೆಯಲ್ಲೇ ಕೂತ್ಕೊಂಡು ಅವನಿಗೆ ಪಾಠ ಕೇಳಿ, ಈಗಲೂ ಇದ್ದಾನೆ ಬೆನ್ಸನ್. ಮೊನ್ನೆ ಕೂಡ ನಾನು ಏರ್ಪೋರ್ಟ್ ಹೋದಾಗ ಬೆನ್ಸನ್ನೇ ನನಗೆ ಬಂದು ಕರ್ಕೊಂಡು ಹೋಗಿದ್ದು. ಅವನಂತಾನೆ ದೇವರ ದಯೆಯಿಂದ ನಾನು ಉಳ್ಕೊಂಡಿದ್ದೀನಿ. ನಿಮ್ಮ ಹತ್ರ ಕೋಟಿಗಟ್ಟಲೆ ಹಣ ಇರಬಹುದು, ಹಣ ದೇವರು ನಿಮಗೆ ಕೊಟ್ಟಿದ್ರೆ ಅದು ಬಡವರಿಗೆ ದಾನ ಮಾಡೋದಕ್ಕೆ, ದೇವರ ಮಹಿಮೆಗಾಗಿ ಉಪಯೋಗಿಸಿ. ದೇವರು ಹೇಳ್ತಾರೆ ಮತ್ತಾಯ 25:34-40, ನಾನು ಹಸಿದಿದ್ದೆ ನನಗೆ ಊಟ ಕೊಟ್ಟಿರಿ, ನನಗೆ ಬಾಯಾರಿತ್ತು ನೀರು ಕೊಟ್ಟಿರಿ, ವಸ್ತ್ರವಿರಲಿಲ್ಲ ಬೆತ್ತಲೆಯಾಗಿದ್ದೆ ವಸ್ತ್ರ ಕೊಟ್ಟಿರಿ, ರೋಗಿಯಾಗಿದ್ದೆ ಆರೈಕೆ ಮಾಡಿದ್ದೀರಿ, ಬಂದಿಯಾಗಿದ್ದೆ ನನ್ನನ್ನು ಸಮಾಧಾನ ಪಡಿಸಲು ಬಂದಿರಿ. ಹೀಗೆ ನೀವು ಈ ಲೋಕದಲ್ಲಿ ಯಾರಿಗೆ, ಯಾವುದೇ ಒಬ್ಬ ಕನಿಷ್ಠ ವ್ಯಕ್ತಿಗೆ, ಬಡವನಿಗೆ ನೀವು ಮಾಡಿದ ಒಂದೊಂದು ರೂಪಾಯಿ ದಾನ ಕೂಡ ನನಗೆ ಮಾಡದಂತೆ. ಇದು ನಿಮಗಾಗಿ ಸ್ವರ್ಗರಾಜ್ಯ ತೆಗೆದಿಟ್ಟಿದ್ದೇನೆ, ಬನ್ನಿ ಒಳಗೆ. ನಿಮಗೆ ಸ್ವರ್ಗ ಬೇಕು, 100 ವರ್ಷದ ಹಿಂದೆ ನೀವು ಇರಲಿಲ್ಲ, 100 ವರ್ಷದ ನಂತರವೂ ನೀವು ಇರಲ್ಲ. ಅಲೆಕ್ಸಾಂಡರ್ ಚಕ್ರವರ್ತಿ ಪ್ರಪಂಚವನ್ನೇ ಗೆದ್ದ, ತನ್ನ 38ನೇ ವಯಸ್ಸಿನಲ್ಲಿ ಸತ್ತೋದ, ಏನು ಓದ್ಕೊಂಡು ಹೋಗಿಲ್ಲ, ಶವದ ಪೆಟ್ಟಿಗೆಯಿಂದ ಅವನ ಕೈಗಳು ಹೀಗೆ ಬಿದ್ದಿದ್ದು. ಪ್ರಪಂಚವನ್ನೇ ಗೆದ್ದ ಅಲೆಕ್ಸಾಂಡರ್ ಚಕ್ರವರ್ತಿ ಬರಿಗೈನಲ್ಲಿ ಸ್ವರ್ಗಕ್ಕೆ ಎಲ್ಗೋ ಹೋದ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅದಕ್ಕೆ ನೀವು ಇಲ್ಲಿ ಕೊಟ್ಟಿದ್ದು ಸ್ವರ್ಗದಲ್ಲಿ ಸಿಗತ್ತೆ. ದೇವರ ಬೈಬಲ್ನಲ್ಲಿ ಹೇಳ್ತಾ ಇದೆ, ಮತ್ತಾಯ 6:2, ಅಂತೆಯೇ ನೀವು ದಾನ ಧರ್ಮ ಮಾಡುವಾಗ ತುತ್ತೂರಿಯನ್ನು ಉದಿಸಬೇಡಿ, ಜನರ ಹೊಗಳಿಕೆಗೆ ಕಪಟಿಗಳು ಪ್ರಾರ್ಥನಾ ಮಂದಿರಗಳಲ್ಲೂ ಹಾಗೂ ಬೀದಿಗಳಲ್ಲೂ ಹೀಗೆ ಪ್ರದರ್ಶನ ಮಾಡುತ್ತಾರೆ. ದಾನ ಮಾಡಿ ಹೆಸರಾಕೋದು,
ನಾನು ಮಾಡಿದ್ದು ಅಂತ. ಅದು ಮಾಡಬೇಡಿ, ನೀವು ಎಡಗೈಲಿ ಕೊಟ್ಟಿದ್ದು ಬಲಗೈಗೆ ಗೊತ್ತಾಗದಿರಲಿ, ಹುಡುಕಿ ಹೋಗಿ ಮಾಡಿ. ಹುಡುಕಿ ಇಲ್ಲ, ನಿಮ್ಮ ಕುಟುಂಬದಲ್ಲೇ ಇರಬಹುದು, ಹುಡುಕಿ ಹೋಗಿ ದಾನ ಧರ್ಮ ಮಾಡಿ. ಬೈಬಲ್ ಹೇಳ್ತಾ ಇದೆ, ನಿಮ್ಮ ಎಡಗೈ ಕೊಟ್ಟಿದ್ದು ಬಲಗೈಗೆ ಗೊತ್ತಾಗದಿರಲಿ. ಮತ್ತೆ ಹೇಳ್ತಾರೆ ದೇವರು, ಏಳನೇ ಅಧ್ಯಾಯ ಮತ್ತಾಯ 7:2, ನೀವು ಇತರರಿಗೆ ಕೊಟ್ಟ ಅಳತೆಯಲ್ಲೇ ದೇವರು ನಿಮಗೆ ಕೂಡಿಸಿ ಕೊಡುತ್ತಾರೆ. ಹಣದಿಂದ ಸಮಾಧಾನ ಇಲ್ಲ. ಇಲ್ಲಿ ಏನು ಕೊಡ್ತೀಯೋ ಅದು ಪರಲೋಕದಲ್ಲಿ ಸಿಗುತ್ತೆ. ಇಲ್ಲಿ ಸಾವಿದೆ, ಅಲ್ಲಿ ಜೀವ ಇದೆ, ಅಲ್ಲಿ ಸಾವಿಲ್ಲ. ಬೈಬಲಲ್ಲಿ ನಾವು ನೋಡ್ತೀವಿ, ಲೂಕ 16:19 ಓದಿ, ಲಾಜರ ಭಿಕಾರಿ ಧನಿಕನ ಮನೆ ಮುಂದೆ ಭಿಕ್ಷೆ ಬೀಳ್ತಾ ಇದ್ದ, ಮೈ ತುಂಬ ಉಣ್ಣು, ಕುಷ್ಠರೋಗಿ, ಗಾಯಗಳು, ನಾಯಿಗಳು ಬಂದು ನೆಚ್ತಾ ಇದ್ದವು. ಅವನಿಗೆ ಯಾರು ಕೆಲಸ, ಊರೊಳಗೂ ಬಿಡಲ್ಲ, ಕೆಲಸನೂ ಕೊಡಲ್ಲ, ಕದಿಯಕ್ಕೆ ಶಕ್ತಿನೂ ಇಲ್ಲ, ಕೊಳ್ಳೆ ಹೊಡೆಯಕ್ಕೆ ಆಗಲ್ಲ ಅವನಿಗೆ, ಭಿಕ್ಷೆ ಯಾರಾದರೂ ಕೊಟ್ಟರೆ ಅವನಿಗೆ ಊಟ. ಧನಿಕ ಪಕ್ಕದಲ್ಲೇ ಇದ್ದ, ಅವನು ಚಿಕನ್ ಕಬಾಬ್ ಅದು ಇದು ಮಾಡ್ಕೊಂಡು ಹೊಡಿತಿದ್ದ. ಅವನು ಮಾಡಿದ್ದೆ, ಅವನಿಗೆ ಬೇರೆ ಪಾಪ ಮಾಡಿದ್ದಾನೆ ಅಂತ ಬರ್ದಿಲ್ಲ, ಆದ್ರೆ ಅವನು ಒಂದು ದಾನ ಮಾಡಲಿಲ್ಲ, ಬಡವರಿಗೆ ಕೊಡಲಿಲ್ಲ. ಎಷ್ಟೋ ಜನ ಇದ್ದಾರೆ, ಒಂದೊಂದು ಪೈಸಕ್ಕೆ ಬೆಲೆ ಹಾಕ್ತಾರೆ, ಬಡವರಿಗೆ ಒಂದು 5 ರೂಪಾಯಿ, ಒಂದು 10 ರೂಪಾಯಿ ಕೊಡಲ್ಲ. ನೀನು ಕೂಡ 5 ರೂಪಾಯಿನಲ್ಲಿ, ನೀನು ಕೂಡ 10 ರೂಪಾಯಿನಲ್ಲಿ ಅವನೇನು ಬಂಗ್ಲೆ ಕಟ್ಸೋಕ್ಕಾಗಲ್ಲ. ನೀನು ಕೂಡ 10 ರೂಪಾಯಿಯಿಂದ ನಿನ್ನ ಬ್ಯಾಂಕ್ ಬ್ಯಾಲೆನ್ಸ್ ಕಮ್ಮಿ ಆಗೋದು ಇಲ್ಲ. ಕೊಡು, ಕೊಟ್ಟಾಗ ಸ್ವರ್ಗ ತೆರೆಯುತ್ತೆ. ಯೇಸುವಿಗಾಗಿ ದೇವರ ರಾಜ್ಯವನ್ನ ನೀತಿಯನ್ನ ಹುಡುಕು, ಮಿಕ್ಕಿದ್ದೆಲ್ಲ ಸೇರಿಸಿ ಕೂಡಿಸಿ ಕೊಡಲಾಗುತ್ತೆ. ಇವತ್ತು ಬೆನ್ಸನ್ ಅವ್ರ ತಂದೆ ಫ್ರಾಂಕು ಲಕ್ಷಗಟ್ಟಲೆ ದುಡ್ಡು ಕೊಟ್ಟು ಬೈಬಲ್ ತರಿಸಿದ್ರು. ನಾನು ಎಲ್ಲ ಕಾರ್ಯಕ್ರಮಕ್ಕೆ ಹೋದೆ, ಶ್ರೀಲಂಕಾದ, ಕೊಲಂಬೋದ, ಜಾಫ್ನಾ, ಮನಾರ್, ಎಲ್ಲ ಕಡೆ ಹೋಗಿ ಲಕ್ಷಾಂತರ ಬೈಬಲನ್ನು ಉಚಿತವಾಗಿ ಕೊಟ್ಟಿವಿ ನಾವು. ವಚನೋತ್ಸವ ಬುಕ್ಕು ಲಕ್ಷಾಂತರ ಬುಕ್ ಮಾಡಿ ಫ್ರೀಯಾಗಿ ಕೊಟ್ಟಿವಿ ನಾವು. ಫ್ರಾಂಕೋ ಕುಂಜಿ ಬೇರೇನೂ ಇಲ್ಲ, ಅಲ್ಲಿ ಇಲ್ಲಿ ಧ್ಯಾನಕೂಟಗಳನ್ನು ಆಗ್ನೇಸ್ ಮಾಡಿದ್ರು. ಅವ್ರು ಹೇಳ್ತಾರೆ, ನಾನು ದುಡ್ಡಿನಿಂದ ಹೊರಡ್ತಿದ್ದೆ, ಈಗ ಯೇಸುವಿನಿಂದ ಹೊರಡ್ತಾ ಇದ್ದೀನಿ, ಆರಾಮಾಗಿದ್ದೀನಿ. ನನ್ನ ಜೊತೆ ಇದ್ದವರು ಕುಡುಕರು, ಅವರು ಇವರೆಲ್ಲ ದೊಡ್ಡ ದೊಡ್ಡ ಕೋಟ್ಯಾಧೀಶರು, ಅವರೆಲ್ಲ ಸತ್ತೋದ್ರು. ನಾನು ಇವತ್ತು ಬದುಕಿದ್ದೀನಿ. ನನ್ನ ಮಗನ ಮೂಲಕ ನನ್ನ ಕಣ್ಣು ತೆರೀತು. ಹಣನೇ ಮುಖ್ಯ ನನಗೆ, ಹಣ 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 ಹಣ. ನಾನು ಈಗ ಹಣ ಅಲ್ಲ ಮುಖ್ಯ, ಹಣ ಕೊಟ್ಟ ಯೇಸು ಮುಖ್ಯ, ಬಡವರು ಮುಖ್ಯ. ಅವ್ರ ಕ್ರಿಸ್ಮಸ್ ಬಂದ್ರೆ, ಈಸ್ಟರ್ ಬಂದ್ರೆ ಸಾವಿರಾರು ಜನಕ್ಕೆ ಅಡಿಗೆ ಮಾಡಿಸಾಕ್ತಾರೆ. ಈಗಲೂ ನಾನು ಹೋದ್ರೆ ಅವ್ರ ಮನೆಯಲ್ಲೇ ತಂಗ್ತೀನಿ ನಾನು. ಕೊಡುವ ಕೈಗಳಿಗೆ ದೇವರು ಕೊಡ್ತಾರೆ. ಮಲಾಖಿ 3:10 ದೇವರಿಗಾಗಿ ಕೊಡಿ, ಪರಲೋಕದ ಬಾಗಿಲನ್ನು ತೆರೆದು ತುಂಬಿ ತುಳುಕುವಷ್ಟು ಕೊಡ್ತಾರೆ. ದೇವರು ಕೊಡುವ ದೇವರು. ಹಣದಿಂದ ಜೀವ ಉಳಿಸ್ಕೊಳಕ್ಕಾಗಲ್ಲ. ನಾನು ಮೊನ್ನೆ ಒಂದು ದೊಡ್ಡ ವ್ಯಕ್ತಿ ಬಿಷಪ್, ನಮ್ಮ ದೇಶ ಅಲ್ಲ ಬೇರೆ ದೇಶ, ಆ ದೇಶದಲ್ಲಿ ಬಿಷಪ್ ಅವರಿಗೆ ಪ್ರೇಯರ್ ಮಾಡಕ್ ಹೋಗಿದ್ದೆ. ಅವರಿಗೆ 85 ವರ್ಷ, ಸೋಡಿಯಂ ಕಮ್ಮಿಯಾಗಿ ನೆನಪಿನ ಶಕ್ತಿ ಹೋಗ್ಬಿಟ್ಟಿದೆ. ಒಂದು ಕಾಲದಲ್ಲಿ ಅವರು ದೇಶಕ್ಕೇನೆ ಗಣಗಳ ನಡೆಸ್ತಾ ಇದ್ರು, ಅಷ್ಟು ಪವರ್ಫುಲ್ ಬಿಷಪ್. ಈಗ ಅವ್ರಿಗೆ ಏನು ಮಾಡೋಕ್ಕಾಗಲ್ಲ, ನೆನಪಿಲ್ಲ, ಎಲ್ಲಿ ಬೇಕಲ್ಲಿ ಬಾತ್ರೂಮ್ಗೆ ಹೋಗ್ತಾರೆ, ಏನು ಸಿಗತ್ತ ತಿಂತಾರೆ. ಅವರಿಗೆ ಒಂದು ಮಾತು ಹೇಳ್ತಾರೆ, ಇಷ್ಟೇ ಇದಪ್ಪ ಜೀವನ, ಒಂದಿನ ನಾನು ನೀನು ಸಾಯಲೇಬೇಕು, ಆದರೆ ನಾನು ಹೇಳೋದು ಆರೋಗ್ಯವಾಗಿ ಇಲ್ಲಿ ಏನಾದರೂ ಮಾಡೋಣ, ಸಮಾಧಾನದಿಂದ ಸಾಯೋಣ. 4 ಜನಕ್ಕೆ ಊಟ ಹಾಕಿದ್ದೀವಿ ನಾವು, 4 ಜನಕ್ಕೆ ಬಟ್ಟೆ ಕೊಟ್ಟಿದ್ದೀವಿ, ಚರ್ಚ್ ಕಟ್ಟೋದಿಕ್ಕೆ ಕೊಟ್ಟಿದ್ದೀವಿ, ಒಳ್ಳೆಯದು. ಎಷ್ಟೋ ಜನ ಸೇವಕರು, ದೇವರ ಸೇವೆ ಮಾಡುವವರು ಇದ್ದಾರೆ, ಹುಡುಕಿ ಸಹಾಯ ಮಾಡಿ. ಬೈಬಲ್ ಹೇಳುತ್ತೆ, ಬಡವರಿಗೆ ನೀನು ತೋರುವ ದಯೆ
ದೇವರಿಗೆ ತೋರಿದಂತೆ. ದೇವರಿಗೆ ಕೊಟ್ಟ ಸಾಲ ಅದು. ದೇವರು ನಿನಗೆ ಅದನ್ನು ತಿರುಗಿಸಿ ಕೊಟ್ಟೇ ಕೊಡ್ತಾರೆ. ಜ್ಞಾನೋಕ್ತಿ 21:13 ಹೇಳುತ್ತೆ, ಬಡವರ ಮೊರೆಗೆ ಕಿವಿ ಮುಚ್ಚಿಕೊಳ್ಳಬೇಡ, ನಿನ್ನ ಮೊರೆಗೆ ಉತ್ತರ ದೇವರು ಕೊಡುವರು. ಯಾರಾದರೂ ಅಪ್ಪ ಅಂದಾಗ ಒಂದು 5-10 ಜಾಸ್ತಿ ಇದ್ರೆ ಜಾಸ್ತಿ ಕೊಡು, ಇಲ್ಲ ಅಂತ ಹೇಳಬೇಡ. ದೇವರು ನಿನ್ನ ಪ್ರಾರ್ಥನೆ ಕೇಳ್ತಾರೆ. ಅಲ್ಲಿಯ ಕೀರ್ತನೆ 41:1, ದಿಕ್ಕಿಲ್ಲದವರನ್ನು ಲಕ್ಷಿಸುವವನು ಧನ್ಯನು, ದಿಕ್ಕಿಲ್ಲದವರನ್ನು ಲಕ್ಷಿಸುವವನು ಧನ್ಯನು, ಆಪತ್ಕಾಲದಲ್ಲಿ ಅವನಿಗೆ ಪ್ರಭು ರಕ್ಷಿಸುವರು, ಪ್ರಭು ರಕ್ಷಿಸುವರು. ಪ್ರೈಸ್ ದಿ ಲಾರ್ಡ್. ಅಲ್ಲೆಲೂಯಾ. ಜ್ಞಾನೋಕ್ತಿ 14:21, ಹಸಿದವರನ್ನು ತಿರಸ್ಕರಿಸಬೇಡ, ಅವನಿಗೆ ತಿರಸ್ಕರಿಸುವವನು ಪಾಪಿಷ್ಠನು, ದಲಿತರಿಗೆ ದಯೆ ತೋರಿಸುವವನು ಧರ್ಮಿಷ್ಠನು. ಜ್ಞಾನೋಕ್ತಿ 14:31 ಇರುತ್ತೆ, ಬಡವರನ್ನು ಹಿಂಸಿಸುವವನು ಸೃಷ್ಟಿಕರ್ತನನ್ನೇ ಹೀನೈಸುತ್ತಾನೆ. ತುಂಬಾ ಹೊಟ್ಟೆಸ್ಕೊಂಡಿರ್ತಾರೆ. ನಾನು ಚೆನ್ನಾಗಿ ನಮ್ಗೆ ಬೆಂಗಳೂರಿನಲ್ಲಿ ಧ್ಯಾನ ಮುಗಿಸಿ ದಾವಣಗೆರೆ ಹೋಗ್ತಾ ಇದ್ದೀನಿ. ಅಂತೋಣಿ ಅಂತ ಸಹೋದರ ನನ್ನ ಡ್ರೈವರ್. ಅವಾಗ ನಮಗೆ ಯಾರೋ ಬೆಳಿಗ್ಗೆನೆ ದಾರಿಯಲ್ಲಿ ತಿನ್ನೋದಿಕ್ಕೆ ಅಂತ ಒಂದು 10-20 ಚಪಾತಿ ಎಗ್ ಬುರ್ಜಿ ಎಲ್ಲ ಮಾಡಿಕೊಟ್ರು. ನಾವು ತೊಗೊಂಡೋಗ್ತೀವಿ ಮಂತ್ರಿ ಮಹಲ್ ಮುಂದೆ ನಮ್ಮ ಕಾರ್ ಹೋಗುವಾಗ ಯಾವನೋ ಬಾಲಿ ಬಸ್ ಸ್ಟಾಪ್ನಲ್ಲಿ ಹೀಗೆ ಕೂತಿದ್ದಾನೆ, ತುಂಬ ಸುಸ್ತಾಗಿ ಕೂತಿದ್ದಾನೆ. ಮಳೆ ಬೇರೆ ಚಿಡ್ತಾ ಇತ್ತು. ನಾನಂದೆ, ಅಂತೋಣಿ ಸ್ವಲ್ಪ ನಿಲ್ಲಿಸು. ನಿಲ್ಲಿಸಿ ನಾ ಕೇಳಿದೆ, ಏನಾಗಿದಪ್ಪ, ಏನು ಹುಷಾರಿಲ್ವಾ? ಇಲ್ಲ ಬ್ರದರ್, ಚೆನ್ನಾಗಿದ್ದೀನಿ, 3 ದಿನ ಆಯ್ತು ಊಟ ಮಾಡಿ. ಯಾವುದೋ ಊರಿಂದ ಬಂದೆ, ನನ್ನ ಸ್ನೇಹಿತ ಬಾ, ನಾನು ಕರ್ಕೊಂಡೋಗ್ತೀನಿ, ನನಗೆ ನನ್ನ ಜೊತೆ ಇಟ್ಕೋತೀನಿ, ಕೆಲಸ ಕೊಡಿಸ್ತೀನಿ. ಅವನು ಬರಲೇ ಇಲ್ಲ, ಅವನ ಅಡ್ರೆಸ್ಸು ಇಲ್ಲ, ನನಗೆ ಗೊತ್ತಿಲ್ಲ, ಫೋನ್ ಮಾಡಿದ್ರೆ ಎತ್ತುತ್ತಾ ಇಲ್ಲ, ನಾನು ಯಾರಿಗೆ ಮಾತಾಡಬೇಕು ಅಂತ ಗೊತ್ತಿಲ್ಲ. ದೊಡ್ಡ ಊರು ಬೆಂಗಳೂರು, ಇಲ್ಲೇ ಮಲಗ್ತೀನಿ, ಇದ್ದಿದ್ದ ದುಡ್ಡಿನಲ್ಲಿ 1-2-3 ದಿನ ಊಟ ಮಾಡಿ, ಕೆಲಸ ಕೇಳ್ತೀನಿ, ಯಾರು ಕೊಡ್ತಿಲ್ಲ. 2-3 ದಿನ ಆಯ್ತು ಊಟ ಮಾಡಿ, ನನ್ನ ಕೈಲಿ ಆಗ್ತಾ ಇಲ್ಲ. ನನಗೆ ಯಾರೋ ಕೊಟ್ಟಿದ್ರು ನನ್ನ ಹುಟ್ಟೆ ಹೆಸರಿಗೆ, ಆ 20 ಚಪಾತಿನೂ ಆ ಎಗ್ ಮುರ್ಜಿನೋ ಅವನಿಗೆ ಕೊಟ್ಟೆ. ಅವನದನ್ನು ತಿಂದ, ಕಣ್ಣಲ್ಲಿ ನೀರು ಬಂತು. ನನಗೂ ಮನಸ್ಸು ಸಮಾಧಾನ ಆಯ್ತು, ಏನಾದ್ರು ಮಾಡಬೇಕು. ಒಬ್ಬ ಸಹೋದರ ನಮ್ಮ ಕಣ್ಣು ಮುಂದೆ ಹಸಿದು ಸಾಯ್ಬಾರ್ದು, ನಾಟಕ ಮಾಡ್ತಾನೆ ಹಾಗೆ ಹೀಗೆ ಅನ್ಬಾರ್ದು. ನಾ ಏನೋ ಒಂದು ಒಂದು ತಿನ್ನು ಊಟಕ್ಕೆ ಆದರೂ ಕೊಡಬೇಕು, ನಾವು ದೇವರು ಕೊಡ್ತಾರೆ. ನನ್ನ ಸ್ನೇಹಿತರೊಬ್ರು ಚೆನ್ನೈನಲ್ಲಿ, ಅವ್ರ ತಂದೆ ಸತ್ತಾಗ 8 ಕೋಟಿ ರೂಪಾಯಿ ಕ್ಯಾಶ್ ಸಿಕ್ತು ಅವರಿಗೆ, ಅಪ್ಪನ ಗೋಡ್ರೇಜ್ ಮೇಲೆ. ಅವರು ಬಿಸ್ನೆಸ್ ಮಾಡಿದ್ರು, ಅವರ ಜೊತೆಗಿದ್ದ ಸ್ನೇಹಿತರನ್ನ ಕೂಡ ಕಡೆಗಣಿಸಿದ್ರು. ದುಡ್ಡು ಬಂದ್ಮೇಲೆ, ಹಣ ಬಂದ್ಮೇಲೆ ಎಲ್ಲರನ್ನೂ ನೆಗ್ಲೆಕ್ಟ್ ಮಾಡಿದ್ರು. ಮನೆ ಬಂದಿನ ಫೋನ್ ಮಾಡಿದ್ರು, ಬ್ರದರ್ ನನಗೆ ಕೊರೋನಾ ಅಟ್ಯಾಕ್ ಆಗಿದೆ, ಎಷ್ಟು ಹಣ ಬೇಕಿದ್ರು ನಾ ಖರ್ಚು ಮಾಡಕ್ಕೆ ರೆಡಿ ಇದ್ದೀನಿ, ಈ ಕೊರೋನಾ ಬಿಟ್ಟು ಹೋಗ್ಬೇಕು, ನೀವು ಪ್ರೇಯರ್ ಮಾಡಿ. ನಾನು ಪ್ರೇಯರ್ ಮಾಡಿದೆ, ತುಂಬ ಪ್ರೇಯರ್ ಮಾಡಿದೆ. ಸ್ವಲ್ಪ ದಿನ ಚೆನ್ನಾಗಿದ್ರು, ನೀನು ಲೋಕವನ್ನೆಲ್ಲ ಸಂಪಾದನೆ ಮಾಡಿದ್ರು, ನಿನ್ನ ಪ್ರಾಣ ನಿನ್ನ ಬಿಟ್ಟು ಹೋದ್ರೆ ಏನು ಪ್ರಯೋಜನ? ನೋಡಿ, ಬಡವ ಲಾಜರ್ ಭಿಕ್ಷೆ ಎತ್ತ ಯಾರು ಕೊಡಲಿಲ್ಲ, ಕೆಲಸ ಮಾಡೋಕ್ಕಾಗ್ತಿಲ್ಲ, ಧನಿಕ ಸತ್ತ ನರಕಕ್ಕೋದ. ಅವನು ಮಾಡಿದ ಅಪರಾಧ ಬಡವರಿಗೆ ತಿನ್ನ ಕೊಡಲಿಲ್ಲ, ಅವನ ಮನೆ ಮುಂದೆ ಭಿಕ್ಕಾರಿಗೆ ತಿನ್ನ ಕೊಡಲಿಲ್ಲ, ಇವನು ಮಾಡಿದ ಪುಣ್ಯ ಕಾರ್ಯ ಪಾಪ ಮಾಡಲಿಲ್ಲ, ತನ್ನ ರೋಗವನ್ನು ಇಟ್ಕೊಂಡು ಭಿಕ್ಷೆ ಬಿಡ್ತಿದ್ದ. ಇಬ್ರು ಸತ್ತೋದ್ರು, ಇಬ್ರು 6-3 ಅಡಿ ಬಂಡು ಈ ಭೂಮಿಯಲ್ಲಿ, ಇಬ್ರು ಹೋದ್ರು ಇನ್ನೊಂದು ಲೋಕ. ಧನಿಕ
ನರಕಕ್ಕೋದ. ದಹಿಸುವ ಬೆಂಕಿಯ ಮಧ್ಯದಲ್ಲಿ ಸುಡ್ತಾ ಇದ್ದಾನೆ. ಲಾಜರ ಭಿಕಾರಿ ಅಬ್ರಹಾಮನ ತೊಡೆ ಮೇಲೆ ಕೂತ್ಕೊಂಡಿದ್ದ. ಇವನ್ ಕಣ್ಣೀರಾಗಿ ಕೇಳ್ದ. ದೇವರು ಹೇಳಿದ್ರು, ನೀನು ಭೂಮಿಯಲ್ಲಿದ್ದಾಗ ಸುಖ ಸಂತೋಷಗಳಿಂದ ಬದುಕ್ತಾ ಇದ್ದೆ, ಮೈ ಮರೆತು ಜೀವನ ಮಾಡಿದೆ, ಸುಖ ಅನುಭವಿಸ್ದೆ. ಇವನು ಕಷ್ಟಪಟ್ಟ, ನೊಂದ, ಕಣ್ಣೀರಿಟ್ಟ, ನೀನೇನು ಕೊಡ್ಲಿಲ್ಲ. ನೀನು ಅಲ್ಲಿ ಸಂತೋಷಪಟ್ಟೆ, ಇಲ್ಲಿ ನರಕದಲ್ಲಿ ಹಿಂಸೆ ಅನುಭವಿಸ್ತಿದ್ಯಾ. ಇವನು ಭೂಲೋಕದಲ್ಲಿ ಕಷ್ಟಪಟ್ಟ, ಸ್ವರ್ಗದಲ್ಲಿ ನನ್ನ ಸನ್ನಿಧಾನದಲ್ಲಿ ಸಂತೋಷ ಪಡ್ತಿದ್ದಾನೆ. ನೀನು ಕೊಡುವ ಅಳತೆಯಲ್ಲಿ ದೇವರು ನಿನಗೂ ಕೊಡ್ತಾರೆ. ಕಾಲ ಸಮೀಪಿಸ್ತು, ನಿನ್ನೆಷ್ಟೋ ವರ್ಷ ಇದೆ ಅಂತ ತಿಳ್ಕೋಬೇಡ. ಸಡನ್ ಮೊನ್ನೆ ನನ್ನ ಸ್ನೇಹಿತ, ಅವರ ಹೆಸರು ಜಾರ್ಜ್, ಅವರು ಸಾಯಂಕಾಲ 8 ಗಂಟೆಗೆ ಮಾತ್ರ ಖಾಲಿಯಾಗಿತ್ತು, ಮಾತ್ರ ತರಬೇಕು. ಅವರು ಹೊರಗಡೆ ಬಂದರು, ದಬಾರ್ ಅಂತ ಬಿದ್ದರು, ಆಸ್ಪತ್ರೆ ತಗೊಂಡು ಹೋದ್ರೊಳಗೆ ತೀರಿ ಹೋದ. ನನ್ನ ಏಜು, ನಾವು ತುಂಬ ವರ್ಷ ಇರ್ತೀವಿ ಅಂತ ಮೆರೆಯೋದು ಬೇಡ. ಏನಾದರೂ ಮಾಡೋಣ. ಒಂದೊಂದು ಬಡವರಲ್ಲಿ ಯೇಸುವನ್ನು ಕಾಣೋ. Colossians 3:11 ಹೇಳ್ತೆ, ಪ್ರತಿ ವ್ಯಕ್ತಿಯಲ್ಲೂ ಯೇಸುವಿದ್ದಾರೆ, ಪ್ರತಿ ವ್ಯಕ್ತಿಯಲ್ಲಿ ಯೇಸುವಿದ್ದಾರೆ. ಒಂದು ಯೇಸು ಹಸಿದಿದ್ರೆ ನೀನು ದಾನ ಕೊಡು, ಬಟ್ಟೆ ಇದ್ದಿದ್ರೆ ವಸ್ತ್ರ ಕೊಡಿಸು, ದೇವರ ಮಹಿಮೆಗಾಗಿ ಮಾಡು. ಆಲ್ ಗ್ಲೋರಿ ಟು ಜೀಸಸ್. ನಾನು ದುಂದುಗಾರ ಮಗ, ಅರ್ಧ ಮುಕ್ಕಾಲು ಮಾಡಾಯ್ತು. ಯಾರಾದರೂ ಧನವಂತರು, ಶ್ರೀಮಂತರು, ಯೇಸುವಿನಲ್ಲಿ ಭಕ್ತಿ ಇರೋರು ನನಗೆ ಸಹಾಯ ಮಾಡಿದರೆ ಮುಂದಿನ ವರ್ಷ PVR ದುಂದುಗಾರ ಮಗ ನೋಡ್ಬೋದು. ಪ್ರೇಯರ್ ಮಾಡಿ, ಕೈಗಳನ್ನು ಕೊಡುವ ಕೈಯಾಗಲಿ, ನಿಮ್ಮ ಕೈ ಕೊಡುವಂತೆ ಇರಲಿ. ಯೇಸುವಲ್ಲಿ ಪ್ರಾರ್ಥಿಸೋಣ. ಯೇಸುವೆ, ನೀವು ಕೊಟ್ಟ ಎಲ್ಲ ಸಕಲ ಅನುಕೂಲಕ್ಕಾಗಿ ಸ್ತೋತ್ರ. ಎಲ್ಲ ಶ್ರೀಮಂತರು ಬಡವರ ಮೇಲೆ ಕರುಣೆ ತೋರುವುದಕ್ಕಾಗಿ ಸ್ತೋತ್ರ. ಬಂದ ಕೇಡುಗಳು, ಬರಲಿರುವ ಕೇಡುಗಳು ಯೇಸು ನಾಮದಲ್ಲಿ ಬಿಟ್ಟು ಹೋಗಲಿ. ದಟ್ಟನೆ ಬರುವ ಅಪಾಯ, ಹಾರ್ಟ್ ಅಟ್ಯಾಕ್ ಎಲ್ಲವೂ ಯೇಸು ನಾಮದಲ್ಲಿ ಬಿಟ್ಟು ಹೋಗಲಿ. ಯೇಸು ನಿಮ್ಮ ಕರುಣೆ ತುಂಬಲಿ, ಆಶೀರ್ವಾದಗಳು ತುಂಬಲಿ ಯೇಸು ನಾಮದಲ್ಲಿ. ಆಮೆನ್. ಗಾಡ್ ಬ್ಲೆಸ್ ಯು. ಕೊಡಿ, ದೇವರು ಅಳತೆ ಮೀರಿ ನಿಮಗೆ ಕೊಡ್ತಾರೆ. ಹಸಿದವರಿಗೆ ಕೊಡಿ, ವಸ್ತ್ರವಿಲ್ಲದವರಿಗೆ ನೀಡಿ, ರೋಗಿಗಳಿಗೆ ಆರೋಗ್ಯ ಮಾಡಿ, ದೇವರ ಮಹಿಮೆಗಾಗಿ ಮಾಡಿ. ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವಾಗಾಕಿ ಪ್ರಾರ್ಥಿಸಿದ್ದೀನಿ, ಈಗ ಮತ್ತೊಮ್ಮೆ ಪ್ರಾರ್ಥಿಸ್ತೀನಿ. ಯೇಸುವೆ, ನಿಮ್ಮ ನಾಮದಲ್ಲಿ ಇದನ್ನು ನೋಡುತ್ತಿರುವ ಪ್ರತಿಯೊಬ್ಬ ವ್ಯಕ್ತಿಯನ್ನ ಆಶೀರ್ವದಿಸಿ, ಎಲ್ಲ ಕೇಡುಗಳಿಂದ ಬಿಡುಗಡೆ ಕೊಡಿ. ನೋವಿನಾತ್ಮ, ಶಾಪದಾತ್ಮ, ರೋಗದಾತ್ಮ, ಎಲ್ಲ ಇಷ್ಟಾತ್ಮಗಳು ಯೇಸು ನಾಮದಲ್ಲಿ ಬಿಟ್ಟು ಹೋಗಲಿ. ಯೇಸುವಿನ ಶಿಲುಬೆ ಮರಣದ ಶಕ್ತಿ, ಯೇಸುವಿನ ಪುನರುತ್ಥಾನದ ಶಕ್ತಿ ನಮ್ಮ ಕುಟುಂಬದ ಮೇಲೆ ಇಳಿದು ಬರಲಿ. ನಮ್ಮನ್ನು ನೋಯಿಸಿದವರು ಆಶೀರ್ವಾದ ಹೊಂದಲಿ, ನಮ್ಮನ್ನು ಹೊಡೆದವರು ಆಶೀರ್ವಾದ ಹೊಂದಲಿ, ನಮ್ಮನ್ನು ಶಪಿಸಿದವರು ಆಶೀರ್ವಾದ ಹೊಂದಲಿ. ಯೇಸು ನಾಮದಲ್ಲಿ ನಮ್ಮ ಕೈಗಳು ಕೊಡುವ ಕೈಯಾಗಲಿ. ಯೇಸು ನಾಮದಲ್ಲಿ ನಮ್ಮ ಕುಟುಂಬ ಆನಂದವಾಗಲಿ, ಸ್ವರ್ಗವಾಗಲಿ, ಯೇಸುವಿನ ಸಾನ್ನಿಧ್ಯ ಇರಲಿ ಯೇಸು ನಾಮದಲ್ಲಿ. ಆಮೇನ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇವತ್ತು ನಾನು ಹೇಳುವ ವಾಕ್ಯ ಜ್ಞಾನೋಕ್ತಿ 19:17. ಬಡವರಿಗೆ ತೋರಿದ ದಯೆ ಮತ್ತು ದಾನ, ಅದು ಸರ್ವೇಶ್ವರನಿಗೆ ಕೊಟ್ಟ ಸಾಲ. ಜ್ಞಾನೋಕ್ತಿ 19:17. ನಾವು ಕ್ರೈಸ್ತರು ಅಂದ್ರೆ ಕೊಡುವವರು, ಇದ್ದವರಿಗೆ ಕೊಡುವವರಲ್ಲ, ಇಲ್ಲದವರಿಗೆ ಕೊಡುವವರು ನಾವು. ನನಗೆ ಚೆನ್ನಾಗಿ ನನ್ನ ಅರಿವಿಗೆ 20 ವರ್ಷದ ಹಿಂದೆ ನಾವು ಮೆಡ್ರಾಸಿನ ಚೆನ್ನೈನ ಶಾಂತ ಹೋಮ್ ಚರ್ಚ್ನಲ್ಲಿ ಧ್ಯಾನ ಕೊಟ್ಟ ಫಾದರ್
ಮಧ್ಯನಾಯಕನ ಪರಂಬಿಲ್, ಅಗಸ್ಟಿನ್ ಮುಂಡೆಕಾಡ್, ನಾನು ಎಲ್ಲ ಸೇರಿ ಅದ್ದೂರಿ ಒಂದು 25,000 ಜನ ಸೇರಿದ್ದಾರೆ. ಧ್ಯಾನಕೂಟ ಮಾಡ್ತಾ ಇದ್ದಾರೆ. ಮಧ್ಯಾಹ್ನ ಆರಾಧನೆ ಸಮಯ. ಯಾವ ಒಂದು ವ್ಯಕ್ತಿ ಹಿಂದ್ಗಳಿಂದ ಅಳ್ತಾ ದೇವ ಕರ್ತವೇ ಕರ್ತವೇ ಅಂತ ಓಡ ಒಂದು ಪರಮ ಪ್ರಸಾದದ ಮುಂದೆ ಅಡ್ಡ ಬಿದ್ದು ಅಳ್ತಾ ಇದ್ದಾರೆ, ಮಾತಾಡ್ತಿದ್ದಾರೆ, ದುಃಖ ತೋಡ್ಕೊಳ್ತಾ ಇದ್ದಾರೆ, ನಮಗೆ ಕೇಳಿಸ್ತಾ ಇಲ್ಲ. 25,000 ಜನರ ಸೌಂಡ್ ಮಧ್ಯದಲ್ಲಿ, ಆದ್ರೆ ನನಗೆ ಕಾಣ್ತಾ ಇದೆ ಬಹಳ ಗೋಳ ಅಂತ ಹೇಳ್ತಾ ಇದ್ದಾರೆ. ಫಾದರ್ ಅಗಸ್ಟಿನ್ ಮುಂಡೇಕರ್ ಹೇಳಿದ್ರು, ಅರ್ಧ ಗಂಟೆ ಆದ್ಮೇಲೆ ಅವ್ರು ಕರ್ಕೊಂಡು ಸ್ವಲ್ಪ ಸಮಾಧಾನ ಮಾಡು, ಕೌನ್ಸಿಲಿಂಗ್ ಮಾಡು. ಅವ್ರನ್ನ ಕರ್ಕೊಂಡೋದೆ, ಕರ್ಕೊಂಡೋಗಿ ಕೇಳಿದೆ, ನಿಮ್ಮ ಹೆಸರೇನು? ನನ್ನ ಹೆಸರು ಫ್ರಾಂಕೋ ಕುಂಜೆ, ನಾನು ಶ್ರೀಲಂಕಾದ ಕೊಲಂಬೋದಿಂದ ಬಂದಿದ್ದೇನೆ. ನಾನು ಕೇಳಿದೆ, ಏನು ಪ್ರಾಬ್ಲಮ್, ಯಾಕೆ ಇಷ್ಟು ಗೋಳಾಡ್ತಿದ್ದೀರ? ಅವರಂದರು, ಬ್ರದರ್, ನಾನು ಇವತ್ತೇ ಧ್ಯಾನಕೂಟಕ್ಕೆ ಬಂದಿರೋದು. ಪಕ್ಕ ಕ್ಯಾಥಲಿಕ್ ಚರ್ಚ್ನಲ್ಲಿ ಹುಟ್ಟಿದವನು ನಾನು, ಶ್ರೀಲಂಕಾದ ಅತಿ ದೊಡ್ಡ ಶ್ರೀಮಂತರಲ್ಲಿ ನಾನು ಒಬ್ಬ. ನನಗೆ ಸುಮಾರು 100 ಮನೆಗಳು ಬಾಡಿಗೆ ಬರುತ್ತೆ. ಡ್ರೈ ಫಿಶ್ ಕೊಲಂಬೋ ಸಿಟಿಗೆ, ಎಲ್ಲ ದೇಶಕ್ಕೆ ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡ್ತೀನಿ ನಾನು. ನನ್ನ ವಾಸಕ್ಕೆ 2-3 ಬಂಗ್ಲೆ ಇದೆ. ನನಗೆ 5 ಜನ ಮಕ್ಕಳು. ನಾ ಚರ್ಚ್ಗೆ ಹೋಗ್ತಿರ್ಲಿಲ್ಲ. ದುಡಿಯೋದು ಹೇಗೆ? ದುಡ್ಡಿದ್ರೆ ಎಲ್ಲ. ಒಬ್ಬರು ಒಂದು ಪೈಸ ಕೊಟ್ಟವನಲ್ಲ. ಅಷ್ಟು ಹಣದ ದುರಾಸೆಯಿಂದ ನಾನು ತುಂಬಿದ್ದೆ. ಯಾರಿಗೂ ಒಂದು ಪೈಸ ಕೊಡಲ್ಲ. ಕಷ್ಟಪಟ್ಟು ದುಡಿದಿ ಫಲ ಸಿಗತ್ತೆ, ಯಾರಿಗೂ ಮೋಸನೂ ಮಾಡಲ್ಲ. ಹೀಗೆ ಇದ್ದಾಗ ನನ್ನ ಎರಡನೇ ಮಗ ಬೆನ್ಸನ್ ಶಾಲೆಗೆ ಹೋಗಿದ್ದ. ಅಲ್ಲಿಂದ ಕಾನ್ವೆಂಟ್ ಇಂದ ಸಿಸ್ಟರ್ ಫೋನ್ ಮಾಡಿದ್ರು, ನಿಮ್ಮ ಮಗ ಇದ್ದಕ್ಕಿದ್ದಂಗೆ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾನೆ, ಅನ್ಕಾನ್ಶಿಯಸ್ ಆಗಿದ್ದಾನೆ, ದಯವಿಟ್ಟು ಬೇಗ ಬನ್ನಿ. ತಕ್ಷಣ ಕಾರ್ ಮಾಡ್ಕೊಂಡು, ಮಕ್ಕಳು ಅಂದ್ರೆ ಪ್ರಾಣ ಇವರಿಗೆ, ಕಾರ್ ಮಾಡ್ಕೊಂಡು ಕಾರ್ ತಗೊಂಡೋಗಿ ನೋಡಿದ್ರೆ ಅವನಿಗೆ ಕಾನ್ಶಿಯಸ್ ಇಲ್ಲ. ತಕ್ಷಣ ಅವನನ್ನು ಕರ್ಕೊಂಡು ಆಸ್ಪತ್ರೆಗೆ ಹೋದ್ರು. ನವಲೋಕ ರತ್ನ ಅಂತಾನೆ ಏನೋ ಆಸ್ಪತ್ರೆ. ಅಲ್ಲಿ ಡಾಕ್ಟರ್ ಎಲ್ಲ ಸ್ಕ್ಯಾನಿಂಗ್ ಮಾಡಿಸಿದ್ರು, ಎಚ್ಚರ ಆಗ್ತಾ ಇಲ್ಲ. ಇವರೊಂದು ಡಾಕ್ಟರ್, ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ನನ್ನ ಮಗಳಿಗಾಗಿಲ್ಲ, ಎಷ್ಟು ಕೋಟಿಗಟ್ಟಲೆ ಖರ್ಚಾಗಲಿ, ಅವ್ರು ನೋಡಂತಡ್ರಿ ನೋಡಂತಡ್ರಿ. ಫುಲ್ ಬಾಡಿ ಚೆಕ್ ಮಾಡಿದ್ರು, ಸ್ಕ್ಯಾನ್ ಮಾಡಿದ್ರು. ತುಂಬಾ ಸ್ಯಾಡ್ನೆಸ್ ಬ್ರದರ್, 6 ಟ್ಯೂಮರ್, ಇಷ್ಟು ದಪ್ಪದ ಇಷ್ಟು ಉದ್ದದ ಟ್ಯೂಮರ್ ತಲೆಯ ಬ್ರೈನ್ನಲ್ಲಿದೆ. 3 ಹೊರಗಿದೆ, 3 ಬ್ರೈನಿನ ಒಳಗಿದೆ. ಮೇಲಿಂದ ಕಟ್ ಮಾಡಿ ತೆಗಿಬಹುದು, ಬ್ರೈನಿನ ಒಳಗಿರೋದನ್ನು ಕಟ್ ಮಾಡಿದ್ರೆ ಅವ್ರು ಉಳಿಯಲ್ಲ, ಇಲ್ಲ ಕೋಮಾಗೆ ಹೋಗ್ತಾನೆ, ಇಲ್ಲ ಲೈಫ್ ಲಾಂಗ್ ಪ್ಯಾರಲ ಸ್ಟ್ರೋಕ್ ಆಗುತ್ತೆ. ನಿಮಗೆ ಏನು ಮಾಡೋಕ್ಕಾಗಲ್ಲ, ನೀವು ತಕ್ಷಣ ಇಂಡಿಯಾಗೆ ಕರ್ಕೊಂಡೋಗ್ರಿ. ಇಂಡಿಯಾ ಚೆನ್ನೈಗೆ ಬಂದರು, ಇಲ್ಲಿ ಯಾವುದೋ ಒಂದು ದೊಡ್ಡ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ರು. ಇವ್ರು ಡಾಕ್ಟರ್ ಹತ್ರ ಹೇಳಿದ್ರು, ಎಷ್ಟು ಕೋಟಿ ಖರ್ಚಾದ್ರೂ ಪರವಾಗಿಲ್ಲ. ಅವರೆಲ್ಲ ರಿಪೋರ್ಟ್ ನೋಡಿದ್ರು. ನನ್ನ ಕೈಲಾಗಲ್ಲ, ಇಂಗ್ಲೆಂಡಿಗೆ ಕರ್ಕೊಂಡು ಹೋಗ್ತೀನಿ, ಕೆನಡಾಗೆ ಕರ್ಕೊಂಡು ಹೋಗ್ತೀನಿ, ಎಲ್ಲ ಕರ್ಕೊಂಡು ಹೋದ್ರು ಇಷ್ಟೇ. ನಾ ಕೆನಡಾ ಡಾಕ್ಟರ್ಸ್, ಇಂಗ್ಲೆಂಡ್ ಡಾಕ್ಟರ್ಸ್ ಅವ್ರಿಗೆಲ್ಲ ಕನ್ಸಲ್ಟ್ ಮಾಡಿದೆ, ಇದನ್ನು ಕಳಿಸಿ ಸ್ಕ್ಯಾನಿಂಗ್ ಎಲ್ಲ ನೋಡಿ ಕನ್ಸಲ್ಟ್ ಮಾಡಿದೆ. ಅವರು ಅದೇ ಅಂತಿದ್ದಾರೆ, ಈಗಲೇ ಆಪರೇಷನ್ ಮಾಡಿ ಆ 3 ಬ್ರೈನಿನ ಮೇಲೆ ಬೆಳೆದಿದ್ದನ್ನು ಕಟ್ ಮಾಡಿ ತೆಗೀರಿ, ದೇವ್ರ ಮೇಲೆ ಭಾರ ಹಾಕ್ರಿ ಅಂತ ಹೇಳಿದ್ದಾರೆ. ಇಲ್ಲ ಬ್ರ ಡಾಕ್ಟ್ರೆ, ಎಷ್ಟು ಕೋಟಿ ಖರ್ಚಾಗಲಿ? ಡಾಕ್ಟರ್ ಸಿಬ್ಬಂದಿ, ನಿನ್ ಕೋಟಿ ಅಲ್ಲ, ನಿನ್ ಲೈಫ್ ನಲ್ಲಿ ದುಡಿದೆಲ್ಲ ಹಾಕಿದ್ರು ನಿನ್ ಮಗ ಉಳಿಯಲ್ಲ. ಇನ್ನು ಕೋಟಿ ಕೋಟಿ ಅಂತ ಅಹಂಕಾರ ಪಡ್ಬೇಡ, ಹೋಗು ಮೊದಲು ದುಡ್ಡು ಕಟ್ಬಾ, ಆಪರೇಷನ್ ಈಗಲೇ ಮಾಡ್ತೀನಿ, ಆದರೆ ಒಂದು ಪ್ರೇಯರ್ ಮಾಡು, ನಾನು ಹೇಳೋದಷ್ಟೇ ಪ್ರಾರ್ಥಿಸು. ತಕ್ಷಣ ಅಡ್ಮಿಷನ್ ತಗೊಂಡ್ರು, ಇದಕ್ಕೆ ಆಪರೇಷನ್ ಥಿಯೇಟರ್ ತಗೊಂಡೋದ್ರು. ಅಲ್ಲಿದ್ದ ಸಿಸ್ಟರ್ ಹೇಳಿದ್ರು, ಬ್ರದರ್ ಫ್ರಾಂಕೋ, ಇಲ್ಲಿ ಪಕ್ಕದಲ್ಲೇ ಧ್ಯಾನ ನಡೀತಾ ಇದೆ, ಹೀಲಿಂಗ್ ಸರ್ವಿಸ್ ಇದೆ. ಫಾದರ್ ಮ್ಯಾಥ್ಯೂ ನಾಯ್ಕನ್ ಪರಮೇಲ್ ಬಂದಿದ್ದಾರೆ, ಅಗಸ್ಟಿನ್ ಮುಂಡೇಕಾಡ್ ಬಂದಿದ್ದಾರೆ, ಬ್ರದರ್ ಜಾರ್ಜ್ ತರಗನ್ ಬಂದಿದ್ದಾರೆ. ನೀವು ಹೋಗಿ ಪ್ರೇಯರ್ ಮಾಡಿ, ಇದು ಆಪರೇಷನ್ ಮುಗಿಯಕ್ಕೆ ಇಲ್ಲ ಅಂದ್ರೆ 6 hours ಇಲ್ಲಿ ಕೂತ್ಕೊಂಡು ಅಳ್ತಾ ಇರಬೇಡಿ. ಈ ಕಾಂಪೌಂಡ್ ನೆಕ್ಸ್ಟ್ ಕಾಂಪೌಂಡ್ ಚರ್ಚ್ ಹೋಗಿ. ಅವಾಗ ನಾನು ಇಲ್ಲಿ ಬಂದೆ ಬ್ರದರ್, ಆರಾಧನೆಯಲ್ಲಿ ಫಸ್ಟ್ ಟೈಮ್ ದೇವ್ರಿಗೆ ಬಂದೆ, ಮಂಡಿ ಊರಿ ಕಣ್ಣೀರಿನಿಂದ ಪ್ರಾರ್ಥಿಸಿದೆ,
ನನ್ನ ಮಗನನ್ನು ಕಾಪಾಡಿ, ನನ್ನ ಮಗ ನಿಮಗೆ ಬೇಕು, ನನ್ನ ಮಗ ಬೇಕು, ಪ್ರಾರ್ಥಿಸಿದೆ. ನೀವು ಪ್ರೇಯರ್ ಮಾಡಿ, ನಾನು ಫಾದರ್ ಸೆಲ್ಫ್ ಸೇರಿ ಸಾಯಂಕಾಲ 6 ಗಂಟೆಗೆ ಅವ್ರ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥಿಸಿದ್ರಿ. ನನಗೆ ಮೆಸೇಜ್ ಸಿಕ್ತು, ನೀವು ದೇವರ ಕೆಲಸ ಮಾಡಿ, ದೇವರು ನಿಮ್ ಕೆಲಸ ಮಾಡ್ತಾರೆ. ನೀವು ದೇವರ ಕೆಲಸ ಮಾಡಿ. ಯೋಶುವ 1:5, ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿಮ್ಮ ಸಂಗಡವೂ ಇರುತ್ತೇನೆ. ಯೋಶುವ 3:5, ಇಂದು ನೀವು ನಿಮ್ಮನ್ನು ಶುದ್ಧ ಮಾಡಿಕೊಳ್ಳಿ, ನಾಳೆ ನಿಮ್ಮ ಜೀವನದಲ್ಲಿ ದೇವರು ಅದ್ಭುತ ಮಾಡ್ತಾರೆ. ಅವರಂದ್ರೆ ಆಯ್ತು, ನಾನು ದೇವ್ರ ಕೆಲಸ ಮಾಡ್ತೀನಿ, ನಿನ್ನ ಮೇಲೆ ನನ್ನ ಮಗನ ಉಳಿಸ್ಕೊಟ್ರೆ ನಾನು 100,000 ಬೈಬಲ್ ತಗೊಂಡೋಗಿ ಬಡವ್ರಿಗೆಲ್ಲ ಫ್ರೀ ಆಗಿ ಕೊಡ್ತೀನಿ, ನಾನು ಧ್ಯಾನಗಳನ್ನ ಅಲ್ಲಿ ಆರ್ಗನೈಸ್ ಮಾಡ್ತೀನಿ ಅಂತೆಲ್ಲ ಹೇಳಿದ್ರು. ಇದೆ ಆಸ್ತಿ ಇದೆ, ಆದ್ರೆ ಹಣದಿಂದ ಆಸ್ತಿಯಿಂದ ಮಗನನ್ನ ಗೆಲ್ಲಕ್ಕಾಗ್ಲಿಲ್ಲ. ಆಪರೇಷನ್ ಆಯ್ತು, ಡಾಕ್ಟರ್ ಹೇಳಿದ್ರು 3 ಡೇಸ್ ಆಗ್ಬೇಕು ಕಾನ್ಶಿಯಸ್ ಬರಕ್ಕೆ. ಆದ್ರೆ ಆಪರೇಷನ್ ಆಗಿ 7 ಅವರ್ಸ್ ನಲ್ಲಿ ಕಾನ್ಶಿಯಸ್ ಬಂದ. 1 ವಾರದಲ್ಲಿ ಎದ್ದು ನಡೆದ, ಆದ್ರೆ ಮನೆಯಲ್ಲೇ ಕೂತ್ಕೊಂಡು ಅವನಿಗೆ ಪಾಠ ಬೇಕು. ಈಗಲೂ ಇದ್ದಾನೆ ಬೆನ್ಸನ್. ಮೊನ್ನೆ ಕೂಡ ನಾನು ಏರ್ಪೋರ್ಟ್ ಹೋದಾಗ ಬೆನ್ಸನ್ನೇ ನನಗೆ ಬಂದು ಕರ್ಕೊಂಡು ಹೋಗಿದ್ದು. ಅವನಂತಾನೆ ದೇವರ ದಯೆಯಿಂದ ನಾನು ಉಳ್ಕೊಂಡಿದ್ದೀನಿ. ನಿಮ್ಮ ಹತ್ರ 1,00,000 ಹಣ ಇರಬಹುದು, ಹಣ ದೇವರು ನಿಮಗೆ ಕೊಟ್ಟಿದ್ರೆ ಅದು ಬಡವರಿಗೆ ದಾನ ಮಾಡೋದಕ್ಕೆ, ದೇವರ ಮಹಿಮೆಗಾಗಿ ಉಪಯೋಗಿಸಿ. ದೇವರು ಹೇಳ್ತಾರೆ ಮತ್ತಾಯ 25:34-40, ನಾನು ಹಸಿದಿದ್ದೆ ನನಗೆ ಊಟ ಕೊಟ್ಟಿರಿ, ನನಗೆ ಬಾಯಾರಿತ್ತು ನೀರು ಕೊಟ್ಟಿರಿ, ವಸ್ತ್ರವಿರಲಿಲ್ಲ ಬೆತ್ತಲೆಯಾಗಿದ್ದೆ ವಸ್ತ್ರ ಕೊಟ್ಟಿರಿ, ರೋಗಿಯಾಗಿದ್ದೆ ಆರೈಕೆ ಮಾಡಿದ್ದೀರಿ, ಬಂದಿಯಾಗಿದ್ದೆ ನನ್ನನ್ನು ಸಮಾಧಾನ ಪಡಿಸಲು ಬಂದಿರಿ. ಹೀಗೆ ನೀವು ಈ ಲೋಕದಲ್ಲಿ ಯಾರಿಗೆ, ಯಾವುದೇ ಕನಿಷ್ಠ ವ್ಯಕ್ತಿಗೆ, ಬಡವನಿಗೆ ನೀವು ಮಾಡಿದ 1 ರೂಪಾಯಿ ದಾನ ಕೂಡ ನನಗೆ ಮಾಡಿದಂತೆ. ಇದೋ ನಿಮಗಾಗಿ ಸ್ವರ್ಗ ರಾಜ್ಯ ತೆಗೆದಿಟ್ಟಿದ್ದೇನೆ, ಬನ್ನಿ ಒಳಗೆ. ನಿಮ್ಗೆ ಸ್ವರ್ಗ ಬೇಕು. 100 ವರ್ಷದ ಹಿಂದೆ ನೀವು ಇರಲಿಲ್ಲ, 100 ವರ್ಷದ ನಂತರವೂ ನೀ ಇರಲು. ಅಲೆಕ್ಸಾಂಡರ್ ಚಕ್ರವರ್ತಿ ಪ್ರಪಂಚವನ್ನೇ ಗೆದ್ದ, ತನ್ನ 38ನೇ ವಯಸ್ಸಿನಲ್ಲಿ ಸತ್ತೋದ. ಏನು ಓದ್ಕೊಂಡು ಹೋಗಿಲ್ಲ, ಶವದ ಪೆಟ್ಟಿಗೆಯಿಂದ ಅವನ ಕೈಗಳು ಹೀಗೆ ಬಿದ್ದಿದ್ದು. ಪ್ರಪಂಚವನ್ನೇ ಗೆದ್ದ ಅಲೆಕ್ಸಾಂಡರ್ ಚಕ್ರವರ್ತಿ ಬರಿಗೈನಲ್ಲಿ ಸ್ವರ್ಗಕ್ಕೆ ಎಲ್ಗೋ ಹೋದ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅದಕ್ಕೆ ನೀವು ಇಲ್ಲಿ ಕೊಟ್ಟಿದ್ದು ಸ್ವರ್ಗದಲ್ಲಿ ಸಿಗತ್ತೆ. ದೇವರ ಬೈಬಲ್ನಲ್ಲಿ ಹೇಳ್ತಾ ಇದೆ, ಮತ್ತಾಯ 6:2, ಅಂತೆಯೇ ನೀವು ದಾನ ಧರ್ಮ ಮಾಡುವಾಗ ತುತ್ತೂರಿಯನ್ನು ಉದಿಸಬೇಡಿ, ಜನರ ಹೊಗಳಿಕೆಗೆ ಕಪಟಿಗಳು ಪ್ರಾರ್ಥನಾ ಮಂದಿರಗಳಲ್ಲೂ ಹಾಗೂ ಬೀದಿಗಳಲ್ಲೂ ಹೀಗೆ ಪ್ರದರ್ಶನ ಮಾಡುತ್ತಾರೆ. ದಾನ ಮಾಡಿ ಹೆಸರಾಕೋದು ನಾನು ಮಾಡಿದ್ದು ಅಂತ, ಅದು ಮಾಡಬೇಡಿ. ನೀವು ಎಡಗೈಗೆ ಕೊಟ್ಟಿದ್ದು ಬಲಗೈಗೆ ಗೊತ್ತಾಗದಿರಲಿ, ಹುಡುಕಿ ಹೋಗಿ ಮಾಡಿ. ಹುಡುಕಿ ಇಲ್ಲ, ನಿಮ್ಮ ಕುಟುಂಬದಲ್ಲೇ ಇರ್ಬೋದು, ಹುಡುಕಿ ಹೋಗಿ ದಾನ ಧರ್ಮ ಮಾಡಿ. ಬೈಬಲ್ ಹೇಳ್ತಾ ಇದೆ, ನಿಮ್ಮ ಎಡಗೈ ಕೊಟ್ಟಿದ್ದು ಬಲಗೈಗೆ ಗೊತ್ತಾಗದಿರಲಿ. ಮತ್ತೆ ಹೇಳ್ತಾರೆ ದೇವರು, 7:2, ನೀವು ಇತರರಿಗೆ ಕೊಟ್ಟ ಅಳತೆಯಲ್ಲೇ ದೇವರು ನಿಮಗೆ ಕೂಡಿಸಿ ಕೊಡ್ತಾರೆ. ಹಣದಿಂದ ಸಮಾಧಾನ ಇಲ್ಲ. ಇಲ್ಲಿ ಏನು ಕೊಡ್ತೀಯೋ ಅದು ಪರಲೋಕದಲ್ಲಿ ಸಿಗುತ್ತೆ. ಇಲ್ಲಿ ಸಾವಿದೆ, ಅಲ್ಲಿ ಜೀವ ಇದೆ, ಅಲ್ಲಿ ಸಾವಿಲ್ಲ. ಬೈಬಲ್ನಲ್ಲಿ ನಾವು ನೋಡ್ತೀವಿ, ಲೂಕ 16:19 ಓದಿ, ಲಾಜರ ಭಿಕಾರಿ ಧನಿಕನ ಮನೆ ಮುಂದೆ ಭಿಕ್ಷೆ ಬೀಳ್ತಾ ಇದ್ದ. ಮೈ ತುಂಬಾ ಉಣ್ಣು, ಕುಷ್ಠರೋಗಿ, ಗಾಯಗಳು, ನಾಯಿಗಳು ಬಂದು ನೆಚ್ಚಾ ಇದ್ದವು. ಅವನಿಗೆ ಯಾರು ಕೆಲಸ, ಊರೊಳಗೂ ಬಿಡಲ್ಲ, ಕೆಲಸನೂ ಕೊಡಲ್ಲ, ಕದಿಯಕ್ಕೆ ಶಕ್ತಿನೂ ಇಲ್ಲ, ಕೊಳ್ಳೆ ಹೊಡೆಯಕ್ಕೆ ಆಗಲ್ಲ ಅವನಿಗೆ, ಭಿಕ್ಷೆ ಯಾರಾದರೂ ಕೊಟ್ಟರೆ ಅವನಿಗೆ ಊಟ. ಧನಿಕ ಪಕ್ಕದಲ್ಲೇ ಇದ್ದ, ಅವನು ಚಿಕನ್ ಕಬಾಬ್ ಅದು ಇದು ಮಾಡ್ಕೊಂಡು ಹೊಡಿತಿದ್ದ. ಅವನು ಮಾಡಿದ್ದೆ, ಅವನಿಗೆ ಬೇರೆ ಪಾಪ ಮಾಡಿದಾನೆ ಅಂತ ಬರ್ದಿಲ್ಲ, ಆದ್ರೆ ಅವನು ಒಂದು ದಾನ ಮಾಡಲಿಲ್ಲ.
ಬಡವರಿಗೆ ಕೊಡಲಿಲ್ಲ. ಎಷ್ಟೋ ಜನ ಇದ್ದಾರೆ ಒಂದೊಂದು ಪೈಸಕ್ಕೆ ಬೆಲೆ ಹಾಕ್ತಾರೆ, ಬಡವರಿಗೆ ಒಂದು 5 ರೂಪಾಯಿ, ಒಂದು 10 ರೂಪಾಯಿ ಕೊಡಲ್ಲ. ನೀನು ಕೂಡ 5 ರೂಪಾಯಿನಲ್ಲಿ, ನೀನು ಕೂಡ 10 ರೂಪಾಯಿನಲ್ಲಿ ಅವನ ಬಂಗ್ಲೆ ಕಟ್ಸಕ್ಕಾಗಲ್ಲ. ನೀನು ಕೂಡ 10 ರೂಪಾಯಿಯಿಂದ ನಿನ್ನ ಬ್ಯಾಂಕ್ ಬ್ಯಾಲೆನ್ಸ್ ಕಮ್ಮಿ ಆಗೋದು ಇಲ್ಲ. ಕೊಡು, ಕೊಟ್ಟಾಗ ಸ್ವರ್ಗ ತೆರೆಯುತ್ತೆ. ಹೆಸರಿಗಾಗಿ ದೇವರಾಜ್ಯವನ್ನ ನೀತಿಯನ್ನ ಹುಡುಕು, ಮಿಕ್ಕಿದ್ದೆಲ್ಲ ಸೇರಿಸಿ ಕೂಡಿಸಿ ಕೊಡಲಾಗುತ್ತೆ. ಇವತ್ತು ಬೆನ್ಸನ್ ಅವ್ರ ತಂದೆ ಫ್ರಾಂಕೋ ಲಕ್ಷಗಟ್ಟಲೆ ದುಡ್ಡು ಕೊಟ್ಟು ಬೈಬಲ್ ತರಿಸಿದ್ರು. ನಾನು ಎಲ್ಲಾ ಕಾರ್ಯಕ್ರಮಕ್ಕೆ ಹೋದೆ, ಶ್ರೀಲಂಕಾದ ಕೊಲಂಬೋದ, ಜಾಫ್ನಾ, ಮನಾರ್, ಎಲ್ಲ ಕಡೆ ಹೋಗಿ ಲಕ್ಷಾಂತರ ಬೈಬಲ್ ಅನ್ನ ಉಚಿತವಾಗಿ ಕೊಟ್ವಿ ನಾವು. ವಚನೋತ್ಸವ ಬುಕ್ ಲಕ್ಷಾಂತರ ಬುಕ್ ಮಾಡಿ ಫ್ರೀಯಾಗಿ ಕೊಟ್ವಿ ನಾವು. ಫ್ರಾಂಕೋ ಕುಂಜಿ ಬೇರೇನೂ ಇಲ್ಲ, ಅಲ್ಲಿ ಇಲ್ಲಿ ಧ್ಯಾನಕೂಟಗಳನ್ನ ಆರ್ಗನೈಸ್ ಮಾಡುದು. ಅವ್ರು ಹೇಳ್ತಾರೆ, ನಾನು ದುಡ್ಡಿನಿಂದ ಹೊರಡ್ತಿದ್ದೆ, ಈಗ ಯೇಸುವಿನಿಂದ ಹೊರಡ್ತಾ ಇದ್ದೀನಿ, ಆರಾಮಾಗಿದ್ದೀನಿ. ನನ್ನ ಜೊತೆ ಇದ್ದವರು ಕುಡುಕರು, ಅವರು ಇವರೆಲ್ಲ ದೊಡ್ಡ ದೊಡ್ಡ ಕೋಟ್ಯಾಧೀಶರು, ಅವರೆಲ್ಲ ಸತ್ತೋದ್ರು. ನಾನು ಇವತ್ತು ಬದುಕಿದ್ದೀನಿ. ನನ್ನ ಮಗನ ಮೂಲಕ ನನ್ನ ಕಣ್ಣು ತೆರೆಯಿತು. ಹಣನೇ ಮುಖ್ಯ ನನಗೆ, ಹಣ 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 ಹಣ. ನಾನು ಈಗ ಹಣ ಅಲ್ಲ ಮುಖ್ಯ, ಹಣ ಕೊಟ್ಟ ಯೇಸು ಮುಖ್ಯ, ಬಡವರು ಮುಖ್ಯ. ಅವ್ರು ಕ್ರಿಸ್ಮಸ್ ಬಂದ್ರೆ, ಈಸ್ಟರ್ ಬಂದ್ರೆ ಸಾವಿರಾರು ಜನಕ್ಕೆ ಅಡಿಗೆ ಮಾಡಿಸಾಕ್ತಾರೆ. ಈಗಲೂ ನಾನು ಹೋದ್ರೆ ಅವ್ರ ಮನೆಯಲ್ಲೇ ತಂಗ್ತೀನಿ ನಾನು. ಕೊಡುವ ಕೈಗಳಿಗೆ ದೇವರು ಕೊಡ್ತಾರೆ. ಮಲಾಖಿ 3:10 ಹೇಳುತ್ತೆ, ದೇವರಿಗಾಗಿ ಕೊಡಿ, ಪರಲೋಕದ ಬಾಗಿಲನ್ನು ತೆರೆದು ತುಂಬಿ ತುಳುಕುವಷ್ಟು ಕೊಡ್ತಾರೆ. ದೇವರು ಕೊಡುವ ದೇವರು. ಹಣದಿಂದ ಜೀವ ಉಳಿಸ್ಕೊಳಕ್ಕಾಗಲ್ಲ. ನಾನು ಮೊನ್ನೆ ಒಂದು ದೊಡ್ಡ ವ್ಯಕ್ತಿ ಬಿಷಪ್, ನಮ್ಮ ದೇಶ ಎಲ್ಲ ಬೇರೆ ದೇಶ, ಆ ದೇಶದಲ್ಲಿ ಬಿಷಪ್ ಅವರಿಗೆ ಪ್ರೇಯರ್ ಮಾಡಕ್ ಹೋಗಿದ್ದೆ. ಅವರಿಗೆ 85 ವರ್ಷ, ಸೋಡಿಯಂ ಕಮ್ಮಿ ಆಗಿ ನೆನಪಿನ ಶಕ್ತಿ ಹೋಗ್ಬಿಟ್ಟಿದೆ. ಒಂದು ಕಾಲದಲ್ಲಿ ಅವರು ದೇಶಕ್ಕೇನೆ ಗಣಗಳ ನಡೆಸ್ತಾ ಇದ್ರು, ಅಷ್ಟು ಪವರ್ಫುಲ್ ಬಿಷಪ್. ಈಗ ಅವ್ರಿಗೆ ಏನು ಮಾಡಕ್ಕಾಗಲ್ಲ, ನೆನಪಿಲ್ಲ, ಎಲ್ಲಿ ಬೇಕಲ್ಲಿ ಬಾತ್ರೂಮ್ ಹೋಗ್ತಾರೆ, ಏನ್ ಸಿಗತ್ತ ತಿಂತಾರೆ. ಅವರಿಗೆ ಒಂದ್ ಮಾತ್ರ ಹೇಳ್ತಾರೆ, ಇಷ್ಟೇ ಇದಪ್ಪ ಜೀವನ, ಒಂದಿನ ನಾನು ನೀನು ಸಾಯಲೇಬೇಕು, ಆದ್ರೆ ನಾನು ಹೇಳೋದು ಆರೋಗ್ಯವಾಗಿ ಇಲ್ಲಿ ಏನಾದರೂ ಮಾಡೋಣ, ಸಮಾಧಾನದಿಂದ ಸಾಯೋಣ. 4 ಜನಕ್ಕೆ ಊಟ ಹಾಕಿದ್ದೀವಿ ನಾವು, 4 ಜನಕ್ಕೆ ಬಟ್ಟೆ ಕೊಟ್ಟಿದ್ದೀವಿ, ಚರ್ಚ್ ಕಟ್ಟೋದಿ ಕೊಟ್ಟಿದ್ದೀವಿ, ಒಳ್ಳೇದು. ಎಷ್ಟೋ ಜನ ಸೇವಕರು, ದೇವರ ಸೇವೆ ಮಾಡುವವರು ಇದ್ದಾರೆ, ಹುಡುಕಿ ಸಹಾಯ ಮಾಡಿ. ಬೈಬಲ್ ಹೇಳುತ್ತೆ, ಬಡವರಿಗೆ ನೀನು ತೋರುವ ದಯೆ ದೇವರಿಗೆ ತೋರಿದಂತೆ, ದೇವರಿಗೆ ಕೊಟ್ಟ ಸಾಲ ಅದು, ದೇವರು ನಿನಗೆ ಅದನ್ನ ತಿರುಗಿಸಿ ಕೊಟ್ಟೇ ಕೊಡ್ತಾರೆ. ಜ್ಞಾನೋಕ್ತಿ 21:13 ಹೇಳುತ್ತೆ, ಬಡವರ ಮೊರೆಗೆ ಕಿವಿ ಮುಚ್ಚಿಕೊಳ್ಳಬೇಡ, ನಿನ್ನ ಮೊರೆಗೆ ಉತ್ತರ ದೇವರು ಕೊಡುವರು. ಯಾರಾದ್ರೂ ಅಪ್ಪ ಅಂದಾಗ ಒಂದು 5-10 ಜಾಸ್ತಿ ಇದ್ರೆ ಜಾಸ್ತಿ ಕೊಡು, ಇಲ್ಲ ಅಂತ ಹೇಳ್ಬೇಡ, ದೇವರು ನಿನ್ನ ಪ್ರಾರ್ಥನೆ ಕೇಳ್ತಾರೆ. ಅಲ್ಲೆಲುಯ್ಯ. ಕೀರ್ತನೆ 41:1, ದಿಕ್ಕಿಲ್ಲದವರನ್ನು ಲಕ್ಷಿಸುವವನು ಧನ್ಯನು, ದಿಕ್ಕಿಲ್ಲದವರನ್ನು ಲಕ್ಷಿಸುವವನು ಧನ್ಯನು, ಆಪತ್ಕಾಲದಲ್ಲಿ ಅವನಿಗೆ ಪ್ರಭು ರಕ್ಷಿಸುವರು, ಪ್ರಭು ರಕ್ಷಿಸುವರು. ಪ್ರೈಸಲಾವ್ಡ್. ಅಲ್ಲೆಲುಯ್ಯ. ಜ್ಞಾನೋಕ್ತಿ 14:21, ಹಸಿದವರನ್ನು ತಿರಸ್ಕರಿಸಬೇಡ, ಹಂಗೆ ತಿರಸ್ಕರಿಸುವವನು ಪಾಪಿಷ್ಠನು, ದಲಿತರಿಗೆ ದಯೆ ತೋರಿಸುವವನು ಧರ್ಮಿಷ್ಠನು. ಜ್ಞಾನೋಕ್ತಿ 14:31 ಇರುತ್ತೆ, ಬಡವರನ್ನು ಹಿಂಸಿಸುವವನು ಸೃಷ್ಟಿಕರ್ತನನ್ನೇ ಹೀನೈಸುತ್ತಾನೆ. ತುಂಬಾ ಮಟ್ಟು ಹೊಟ್ಟೆಸ್ಕೊಂಡಿರ್ತಾನೆ. ನಾನು ಚೆನ್ನಾಗಿ ನಮ್ಗೆ ಬೆಂಗಳೂರಿನಲ್ಲಿ ಧ್ಯಾನ ಮುಗಿಸಿ ದಾವಣಗೆರೆಗೆ ಹೋಗ್ತಾ ಇದ್ದೀನಿ. ಅಂತೋಣಿ ಅಂತ ಸಹೋದರ ನನ್ನ ಡ್ರೈವರ್. ಅವಾಗ ನಮಗೆ ಯಾರೋ ಬೆಳಿಗ್ಗೆನೆ ದಾರಿಯಲ್ಲಿ ತಿನ್ನೋದಿಕ್ಕೆ ಅಂತ ಒಂದು 10-20 ಹಚ್ಚಿದ್ರು.
ಚಪಾತಿ ಎಗ್ ಬುರ್ಜಿ ಎಲ್ಲ ಮಾಡಿಕೊಟ್ರು. ನಾವು ತಗೊಂಡೋಗ್ತೀವಿ ಮಂತ್ರಿ ಮಹಲ್ ಮುಂದೆ ನಮ್ಮ ಕಾರ್ ಹೋಗುವಾಗ ಯಾವನೋ ಒಬ್ಬ ಅಲ್ಲಿ ಬಸ್ ಸ್ಟಾಪ್ ನಲ್ಲಿ ಹೀಗೆ ಕೂತಿದ್ದಾನ, ಸುಸ್ತಾಗಿ ಕೂತಿದ್ದಾನ. ಮಳೆ ಬೇರೆ ಚಿಡಿಕ್ತಾ ಇತ್ತು. ನಾನಂದೆ, ಅಂತೋಣಿ ಸ್ವಲ್ಪ ನಿಲ್ಲಿಸು. ನಿಲ್ಲಿಸಿ ನಾವು ಕೇಳಿದೆ, ಏನಾಗಿದೆಪ್ಪ, ಏನು ಹುಷಾರಿಲ್ವಾ? ಇಲ್ಲ ಬ್ರದರ್, ಚೆನ್ನಾಗಿದ್ದೀನಿ. 3 ದಿನ ಆಯ್ತು ಊಟ ಮಾಡಿ. ಯಾವುದೋ ಊರಿಂದ ಬಂದೆ. ನನ್ನ ಸ್ನೇಹಿತ, ಬಾ, ನಾನು ಕರ್ಕೊಂಡು ಹೋಗ್ತೀನಿ, ನಿನಗೆ ನನ್ನ ಜೊತೆಗೆ ಇಟ್ಕೋತೀನಿ, ಕೆಲಸ ಕೊಡಿಸ್ತೀನಿ. ಅವನು ಬರಲೇ ಇಲ್ಲ, ಅವನ ಅಡ್ರೆಸ್ಸು ಇಲ್ಲ, ನನಗೆ ಗೊತ್ತಿಲ್ಲ. ಫೋನ್ ಮಾಡಿದ್ರೆ ಎತ್ತುತ್ತಾ ಇಲ್ಲ. ನಾನು ಯಾರಿಗೆ ಮಾತಾಡಬೇಕು ಅಂತ ಗೊತ್ತಿಲ್ಲ. ದೊಡ್ಡ ಊರು ಬೆಂಗಳೂರು, ಇಲ್ಲೇ ಮಲಗ್ತೀನಿ. ಇದ್ದಿದ್ದ ದುಡ್ಡಿನಲ್ಲಿ 1-2-3 ದಿನ ಊಟ ಮಾಡಿ, ಕೆಲಸ ಕೇಳ್ತೀನಿ, ಯಾರು ಕೊಡ್ತಿಲ್ಲ. 2-3 ದಿನ ಆಯ್ತು ಊಟ ಮಾಡಿ, ನನ್ನ ಕೈಲಿ ಆಗ್ತಾ ಇಲ್ಲ. ನನಗೆ ಯಾರೋ ಕೊಟ್ಟಿದ್ರು ನನ್ನ ಹುಟ್ಟೆಸರಿಗೆ ಆ 20 ಚಪಾತಿನೂ ಆ ಗೆಡ್ಬುರ್ಜಿನೋ ಅವನಿಗೆ ಕೊಟ್ಟೆ. ಅವನನ್ನು ತಿಂದ, ಕಣ್ಣಲ್ಲಿ ನೀರು ಬಂತು. ನನಗೂ ನನಗೆ ಸಮಾಧಾನ ಆಯ್ತು, ಏನಾದ್ರು ಮಾಡಬೇಕು. ಒಬ್ಬ ಸಹೋದರ ನಮ್ಮ ಕಣ್ಣ ಮುಂದೆ ಅಸಿಂದು ಸಾಯ್ಬಾರ್ದು, ನಾಟಕ ಮಾಡ್ತಾನೆ ಹಾಗೆ ಹೀಗೆ ಅನ್ಬಾರ್ದು. ಏನೋ ಒಂದು ಒಂದು ತಿನ್ನು ಊಟಕ್ಕಾದರೂ ಕೊಡಬೇಕು, ನಾವು ದೇವರು ಕೊಡ್ತಾರೆ. ನನ್ನ ಸ್ನೇಹಿತರು ಚೆನ್ನೈನಲ್ಲಿ, ಅವ್ರ ತಂದೆ ಸತ್ತಾಗ 8 ಕೋಟಿ ರೂಪಾಯಿ ಕ್ಯಾಶ್ ಇತ್ತು ಅವರಿಗೆ, ಅಪ್ಪನ ಗೋಡ್ರೇಜ್ನಲ್ಲಿ. ಅವರು ಬಿಸ್ನೆಸ್ ಮಾಡಿದ್ರು. ಅವರ ಜೊತೆ ಇದ್ದ ಸ್ನೇಹಿತರನ್ನ ಕೂಡ ಕಡೆಗಣಿಸಿದ್ರು. ದುಡ್ಡು ಬಂದ್ಮೇಲೆ, ಹಣ ಬಂದ್ಮೇಲೆ ಎಲ್ಲರನ್ನೂ ನೆಗ್ಲೆಕ್ಟ್ ಮಾಡಿದ್ರು. ಮನೆ ಮುಂದಿನ ಫೋನ್ ಮಾಡಿದ್ರು, ಬ್ರದರ್ ನನಗೆ ಕೊರೋನಾ ಅಟ್ಯಾಕ್ ಆಗಿದೆ, ಎಷ್ಟು ಹಣ ಬೇಕಿದ್ರು ನಾನು ಖರ್ಚು ಮಾಡಕ್ಕೆ ರೆಡಿ ಇದ್ದೀನಿ, ಈ ಕೊರೋನಾ ಬಿಟ್ಟು ಹೋಗ್ಬೇಕು, ನೀವು ಪ್ರೇಯರ್ ಮಾಡಿ. ನಾನು ಪ್ರೇಯರ್ ಮಾಡಿದೆ, ತುಂಬಾ ಪ್ರೇಯರ್ ಮಾಡಿದೆ. ಸ್ವಲ್ಪ ದಿನ ಚೆನ್ನಾಗಿದ್ರು. ನೀನು ಲೋಕವನ್ನೆಲ್ಲ ಸಂಪಾದನೆ ಮಾಡಿದ್ರು, ನಿನ್ನ ಪ್ರಾಣ ನಿನ್ನ ಬಿಟ್ಟು ಹೋದ್ರೆ ಏನ್ ಪ್ರಯೋಜನ? ನೋಡಿ, ಬಡವಾಲ ಸರ್ ಭಿಕ್ಷೆ ಎತ್ತ ಯಾರು ಕೊಡ್ಲಿಲ್ಲ, ಕೆಲಸ ಮಾಡಕ್ ಆಗ್ತಿಲ್ಲ, ಧನಿಕ ಸತ್ತ ನರಕಕ್ಕೋದ. ಅವನು ಮಾಡಿದ ಅಪರಾಧ ಬಡವರಿಗೆ ತಿನ್ನ ಕೊಡ್ಲಿಲ್ಲ, ಅವನ ಮನೆ ಮುಂದೆ ಭಿಕ್ಕಾರಿಗೆ ತಿನ್ನ ಕೊಡ್ಲಿಲ್ಲ. ಇವನು ಮಾಡಿದ ಪುಣ್ಯ ಕಾರ್ಯ ಪಾಪ ಮಾಡಲಿಲ್ಲ, ತನ್ನ ರೋಗವನ್ನ ಇಟ್ಕೊಂಡು ಭಿಕ್ಷೆ ಬಿಡ್ತಿದ್ದ. ಇಬ್ರು ಸತ್ತೋದು, ಇಬ್ರು 6 ಅಡಿ 3 ಅಡಿ ಮಂಡು ಈ ಭೂಮಿಯಲ್ಲಿ, ಇಬ್ರು ಹೋದ್ರು ಇನ್ನೊಂದು ಲೋಕ. ಧನಿಕ ನರಕಕ್ಕೋದ, ದಹಿಸುವ ಬೆಂಕಿಯ ಮಧ್ಯದ ಸುಡ್ತಾ ಇದ್ದಾನೆ. ಲಾಜರ ಭಿಕ್ಷಾರಿ ಅಬ್ರಹಾಮನ ತೊಡೆ ಮೇಲೆ ಕೂತ್ಕೊಂಡಿದ್ದ. ಇವನ್ ಕಣ್ಣೀರಾಗಿ ಕೇಳ್ದ. ದೇವರು ಹೇಳಿದ್ರು, ನೀನು ಭೂಮಿಯಲ್ಲಿದ್ದಾಗ ಸುಖ ಸಂತೋಷಗಳಿಂದ ಬದುಕ್ತಾ ಇದ್ದೆ, ಮೈ ಮರೆತು ಜೀವನ ಮಾಡಿದೆ, ಸುಖ ಅನುಭವಿಸ್ದೆ. ಇವನ್ ಕಷ್ಟಪಟ್ಟ, ನೊಂದ, ಕಣ್ಣೀರಿಟ್ಟ, ನೀನೇನು ಕೊಡ್ಲಿಲ್ಲ, ನೀನು ಅಲ್ಲಿ ಸಂತೋಷಪಟ್ಟೆ, ಇಲ್ಲಿ ನರಕದಲ್ಲಿ ಹಿಂಸೆ ಅನುಭವಿಸ್ತಿದ್ಯಾ. ಇವನು ಭೂಲೋಕದಲ್ಲಿ ಕಷ್ಟಪಟ್ಟ, ಸ್ವರ್ಗದಲ್ಲಿ ನನ್ನ ಸನ್ನಿಧಾನದಲ್ಲಿ ಸಂತೋಷ ಪಡ್ತಿದ್ದಾನೆ. ನೀನು ಕೊಡುವ ಅಳತೆಯಲ್ಲಿ ದೇವರು ನಿನಗೂ ಕೊಡ್ತಾರೆ. ಕಾಲ ಸಮೀಪಿಸ್ತು, ನೀನೆಷ್ಟೋ ವರ್ಷ ಇದೆ ಅಂತ ತಿಳ್ಕೋಬೇಡ. ಸಡನ್ ಮೊನ್ನೆ ನನ್ನ ಸ್ನೇಹಿತ, ಅವರ ಹೆಸರು ಜಾರ್ಜ್, ಅವರು ಸಾಯಂಕಾಲ 8 ಗಂಟೆಗೆ ಮಾತ್ರ ಖಾಲಿಯಾಗಿತ್ತು, ಮಾತ್ರ ತರಬೇಕು. ಅವರು ಹೊರಗಡೆ ಬಂದರು, ಡಬಾರ್ ಅಂತ ಬಿದ್ದರು, ಆಸ್ಪತ್ರೆ ತಗೊಂಡು ಹೋದ್ರೊಳಗೆ ತೀರಿ ಹೋದ್ರು. ನನ್ನ ಏಜ್, ನಾವು ತುಂಬಾ ವರ್ಷ ಇರ್ತೀವಿ ಅಂತ ಮೆರೆಯೋದು ಬೇಡ, ಏನಾದರೂ ಮಾಡೋಣ. ಒಂದೊಂದು ಬಡವರಲ್ಲಿ ಯೇಸುವನ್ನ ಕಾಣೋ. ಕೊಲೊಸಿ 3:11 ಹೇಳ್ತೇನೆ, ಪ್ರತಿ ವ್ಯಕ್ತಿಯನ್ನು ಯೇಸುವಿದ್ದಾರೆ, ಪ್ರತಿ ವ್ಯಕ್ತಿಯಲ್ಲಿ ಯೇಸುವಿದ್ದಾರೆ. ಒಂದು ಯೇಸು ಹಸಿದಿದ್ರೆ ನೀನು ದಾನ ಕೊಡು,
ಬಟ್ಟೆ ಇಲ್ಲದಿದ್ರೆ ವಸ್ತ್ರ ಕೊಡಿಸು, ದೇವರ ಮಹಿಮೆಗಾಗಿ ಮಾಡು. ಆಲ್ ಗ್ಲೋರಿ ಟು ಜೀಸಸ್. ನನ್ನ ದುಂದುಗಾರ ಮಗ ಅರ್ಧ ಮುಕ್ಕಾಲು ಮಾಡಾಯ್ತು. ಯಾರಾದರೂ ಧನವಂತರು, ಶ್ರೀಮಂತರು, ಯೇಸುವಿನಲ್ಲಿ ಭಕ್ತಿ ಇರೋರು ನನಗೆ ಸಹಾಯ ಮಾಡಿದರೆ ಮುಂದಿನ ವರ್ಷ ಪಿವಿಆರ್ನಲ್ಲಿ ದುಂದುಗಾರ ಮಗ ನೋಡಬಹುದು. ಪ್ರೇಯರ್ ಮಾಡಿ. ಕೈಗಳನ್ನು ಕೊಡುವ ಕೈಯಾಗಲಿ, ನಿಮ್ಮ ಕೈ ಕೊಡುವಂತೆ ಇರಲಿ. ಯೇಸುವಲ್ಲಿ ಪ್ರಾರ್ಥಿಸೋಣ. ಯೇಸು, ನೀವು ಕೊಟ್ಟ ಎಲ್ಲ ಸಕಲ ಅನುಕೂಲಕ್ಕಾಗಿ ಸ್ತೋತ್ರ. ನಿಮ್ಮ ಶ್ರೀಮಂತನು ಬಡವರ ಮೇಲೆ ಕರುಣೆ ತೋರುವುದಕ್ಕಾಗಿ ಸ್ತೋತ್ರ. ಬಂದ ಕೇಡುಗಳು, ಬರಲಿರುವ ಕೇಡುಗಳು ಯೇಸು ನಾಮದಲ್ಲಿ ಬಿಟ್ಟು ಹೋಗಲಿ. ತಟ್ಟನೆ ಬರುವ ಅಪಾಯ, ಹಾರ್ಟ್ ಅಟ್ಯಾಕ್ ಎಲ್ಲವೂ ಯೇಸು ನಾಮದಲ್ಲಿ ಬಿಟ್ಟು ಹೋಗಲಿ. ಯೇಸು ನಿಮ್ಮ ಕರುಣೆ ತುಂಬಲಿ, ಆಶೀರ್ವಾದಗಳು ತುಂಬಲಿ ಯೇಸು ನಾಮದಲ್ಲಿ. ಆಮೇನ್. ಗಾಡ್ ಬ್ಲೆಸ್ ಯು. ಕೊಡಿ, ದೇವರು ಅಳತೆ ಮೀರಿ ನಿಮಗೆ ಕೊಡ್ತಾರೆ. ಹಸಿದವರಿಗೆ ಕೊಡಿ, ವಸ್ತ್ರವಿಲ್ಲದವರಿಗೆ ನೀಡಿ, ರೋಗಿಗಳಿಗೆ ಆರೈಕೆ ಮಾಡಿ, ದೇವರ ಮಹಿಮೆಗಾಗಿ ಮಾಡಿ. ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ಆಮೇನ್, ಆಮೇನ್.